हेलो मंत्री जी, नमस्कार, मैं रतन सेठ बोल रहा हूँ। वो जीवन सेठ भी अपना ही आदमी है, वो कॉन्ट्रैक्ट उसको ही मिलना चाहिए हर हाल में। बाकी सब फॉर्मेलिटीज मैं पूरी कर लूंगा। क्या रे क्या कैसा है? कैसा है रतन सेठ, मने मुंदे होगे हाक्सकोळ्ळो प्रोग्राम यावाग फिक्स आगुत्ते अंत मीटर ऑफ आगि हिंदे मुंदे कित्कोळ्तिदे सेठ। गदे क्या औलाद, ದಿಲ್ಲೊಳಗೆ ದಮ್ಮಿರ್ಬೇಕು, ಆಗ ದುಶ್ಮನ್ಗೆ ಮೀಟರ್ ಆಫ್ ಆಗಿ ಎಗರ್ಕೊಳ್ತಾನೆ. ಇವನು ನೀನ್ ಹೇಳತರ ಕಾಂಜಿ ಪಿಗೆ ಟಪಾಸ್ ದುಶ್ಮನ್ ಅಲ್ಲ, ರಾಯಣ್ಣ ವಂಶದವನು. ಕೊಟ್ರೆ ವರ ಇಟ್ರೆ ಶಾಪ. ರಾಯಣ್ಣನ ಬಗ್ಗೆ ಕೆಟ್ಟದಾಗ ಯೋಚನೆ ಮಾಡ್ತಾರಲ್ಲ, ಟಿಕೆಟ್ ತಗೊಂಡ್ಬಿಟ್ಟಿದಾರೆ. ಗೊತ್ತಾ ಸೇಟು, ತೇರಿಕೆ ದಿಲ್ಲಿಲ್ಲ ಅಂದ್ರೆ ಅಂಡರ್ ವರ್ಲ್ಡ್ ಅಲ್ಲಿ ಎಂಟ್ರಿ ಹಾಕೊಡ್ದು. ಸೇಟು, ಎಲ್ಲೋ ನಿನ್ ಹೆಸರು ಮೇಲ್ಗಡೆ ಎಂಟ್ರಿ ಆಗಿರ್ಬೇಕು, ಅದಕ್ಕೆ ಇಷ್ಟೊಂದು ಎಗರಾಡ್ತಿದ್ಯಾ. ಹೋಯ್ ಬೇಟ, ಕುಡ್ದು ಪಾಚ್ಕೋ. ಅವ್ ನಸೀಬ್ ಏನಾದ್ರೂ ಕೆಟ್ಟದಾಗಿದ್ದು ಅವ್ ನನ್ ಕೈಗೆ ಏನಾದ್ರೂ ಸಿಕ್ಕಾಕೊಂಡ್ರೆ ಅಷ್ಟೇ. ಇದು ಬಾಂಬೆ, ನನ್ನ ಏರಿಯಾ. ನಿನ್ನಂತ ಪುಡ್ಗೋ ಸಿಪ್ಪುಡಿ ನಾಯಿಗೆ 10x10 ಕಣೋ ಏರಿಯಾ ಅಡ್ಡ. ಆದ್ರೆ ನನಗೆ ಇಡೀ ಕರ್ನಾಟಕನ ಏರಿಯಾ, ಇಡೀ ಇಂಡಿಯಾನೇ ಅಡ್ಡ. ಏ ಮುಂಬೈ ಮಾಮ, ಗಂಡಕ್ ಬೇಕಾಗಿರೋದು ಗನ್ ಅಲ್ವೋ, ಗುಂಡ್ಗೆ. ನಿಂಗೊಂದು ವಿಷಯ ಗೊತ್ತಾ, ಈ AK-47 ಸ್ಟನ್ ಗನ್ ಡಬಲ್ ಬ್ಯಾರಲ್ ಉಟ್ಟೋಕು ಮುಂಚೆ ಈ ಕಲಾಸಿಪಾಳಿಯ ಲಾಂಗ್ ಉಡ್ತಿತ್ತು. ಈಗ ನಿನ್ ಗನ್ ಪವರ್ ಅನ್ನೋ ಮುಗೀತು, ಈಗ ಸ್ವಲ್ಪ ನನ್ ಲಾಂಗ್ ಪವರ್ ನೋಡು. ಜಾನ್ಕಿ ಹೇಳಿ ಮೇಡಮ್, ಮುಂದುವರೆದು ನನ್ನ ಅಂಗಡಿ ಹೋಗಿ ಬರ್ತೀನಿ. ಆಯ್ತು.
ಬೀಟ್. ಈ ಅಂಗಡಿಯಲ್ಲಿ ಕುಂತು ಡಮ್ಮು ಹೊಡೆಯುವ ಬಸ್ ಸ್ಟ್ಯಾಂಡಲ್ಲಿ ಇಂದು ಬಾಯ್ಸಿಗೆ ಲೈನು ಹಾಕುವ ಮರೋಣ ಕಾಲೇಜಲ್ಲಿ ಮರೋಣ ರೋಡಲ್ಲಿ ಮರೋಣ ಅಡ್ಡದಲ್ಲಿ ಮರೋಣ ಲೈಫಲ್ಲಿ ಗಾಂಧಿ ಗ್ಯಾಸಲ್ಲಿ ಅಂಡೋರ್ ಪಿಕ್ಚರ್ ನೋಡಿ ಶಿಳ್ಳೆಯ ಹಾಕುವ ಕುಡಿಯುವ ಬೆಂದ ಲೈಫ್ ನಮ್ಮದು ಮಕ್ಕಳ ಆಟೋದವನು ಮೀಟರ್ ಮೇಲೆ ದುಡ್ಡು ಕೇಳ್ತಾನೆ ಆದ್ರೆ ಈ ಜಗ್ಗಿ ಒಂದು ಕ್ವಾರ್ಟರ್ ಮೇಲೆ ಯಾವತ್ತಾದ್ರು ಕೇಳಿದ್ನ ಅದನ್ನು ಕೊಡಕ್ಕಾಗಲ್ಲ ನಿಮ್ಮ ಕೈಯಿಂದ ತೂ ನಿಮ್ಮ ಜನ್ಮ ಕೊಡು ಬೆಂಕಿ ಹಾಕ ಏ ಆ ಲಕ್ಷ್ಮಣ ಸೀತೆನ ಮಾತ್ರ ಹೊರಗಡೆ ಬರಬಾರ್ದು ಅಂತ ಗೆರೆ ಹೇಳ್ದ ಆದ್ರೆ ಈ ಜಗ್ಗಿ ಇಡೀ ಸ್ಟ್ರೀಟ್ಗೆ ಗೆರೆ ಎಳಿತವನೆ ಗಟ್ಟೆ ಇದ್ದಿದ್ರು ಏ ಅಂಟೆ ಒಂದು ಹಾರೆ ಇದ್ರೆ ಗುಳ್ಮ ಇಲ್ಲಿ ಗೆರೆ ಹೇಳಬೇಕು ಅದು ಅದು ಇಲ್ವಾ ಯಾವನಾದ್ರೂ ಇವತ್ತು ದುಡ್ಡು ಕೊಡದೆ ಈ ಕೋಟೆನ ದಾಟ್ಬಿಡ್ರು ನೋಡೋಣ ಇವತ್ತು ಈ ಕತ್ತಿ ರಕ್ತ ನೋಡಿದ ಹೋಗಲ್ಲ ಗೋವಿಂದ ಗುರುವಿನ ಪಾದ ಗುರುವಿನ ಎರಡು ರಸ್ತೆಯಲ್ಲಿ ಕತ್ತಿ ಅಯ್ಯಯ್ಯೋ ಜಗ್ಗಿ ಮಧ್ಯದಿಂದ ಎಷ್ಟೇ ಪಕಣ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಸರ್ ಇಲ್ಲಿ ರಾಮಶಾಸ್ತ್ರಿಗಳ ಮನೆ ಇಲ್ಲೇ ಮುಂದೆ ಅದ್ದೆಣ್ಣೆ ನಂಬರ್ ಮನೆ ಸರ್ ಹದಿನೆಂಟು ಸರ್ ರೈಟ ಲೆಫ್ಟ ಸರ್ ರೀ ಸ್ಟ್ರೈಟ್ ಹೋಗೋಕೆ ದಾರಿ ಗೊತ್ತಾಗ್ತಾ ಇನ್ನು ಲೆಫ್ಟ ರೈಟ ಬೇರೆ ಹೋಗ್ರಿ ಹೋಗ್ರಿ ಅಡ್ರೆಸ್ ಕೇಳಿದಕ್ಕೆ ಈ ತರ ಓಡ್ತಾ ಇದಾರೆ ರೈಟ್ ಲೆಫ್ಟ್ ಗೊತ್ತಾಗ್ತಿಲ್ವೇ
ಏಯ್ ಯಾರೋ ಹೊಸಬ ಬರ್ತಾ ಇದ್ದಾನೆ ಕಣೆ. ಅಯ್ಯೋ ಬೇರೆ ಊರ್ನವಂತರ ಕಾಣ್ತಾನೆ ಪಾಪ. ನಡು ಬೀದಿಲಿ ಕತ್ತಿ ಯಾಕೆ ನಿಟ್ಟಿದ್ದಾರೆ? ಯಾರ್ದಾರು ಕಾಲಕ್ಕೆ ತಗ್ಲಿ ಕಟ್ಕಿಟ್ಟಾದ್ರೆ. ವಾಟರ್ ಹೊಡೆದು ಕೋಟೆನು ದಾಟ್ಬಿಡ್ನ. ಲೇ ಇವತ್ತು ಜಗ್ಗಿ ರಕ್ತ ನೋಡ್ದೆ ಬಿಡಲ್ಲ ಕಣೆ. ನೀನೊಬ್ಳು ಸುಮ್ಮನೆ ರಕ್ಕಾಗಲ್ದೇನೆ. ರಾಮಶಾಸ್ತ್ರಿಗಳು ನಂಬರ್ 18 ರಾಮಾನುಜ ರಸ್ತೆ. ಈ ಅಡ್ರೆಸ್ ಎಲ್ಲಿ ಬರುತ್ತೆ? ಅಯ್ಯಯ್ಯೋ ಈಗ ಯಾಕಯ್ಯ ಬಂದೆ? ಆಮೇಲ್ ಬಾ, ಹೋಗ್ ಹೋಗು ಹೋಗು. ಕಳ್ಳು ನೋಡಿಸ್ದಂಗ್ ಓಡಿಸ್ತಾ ಇದ್ದೀರಲ್ಲ, ನಾನ್ ಬರೀ ಅಡ್ರೆಸ್ ತಾನೆ ಕೇಳ್ದೆ. ಯೋ ಅಡ್ರೆಸ್ ಆಮೇಲ್ ಕೇಳಿವಂತೆ, ಮೊದ್ಲು ನಿನ್ನ ಅಡ್ರೆಸ್ ಉಳಿಸ್ಕೋ. ಏನೋ ಶಬ್ದ ಬಂತಲ್ಲ. ಎಲ್ಲಿ ಅವನು? ಏ ಜಗ್ಗಿ ಎಲ್ಲಿ? ಅಲ್ಲಿ ಶಾಸ್ತ್ರಿಗಳೇ, ಶಾಸ್ತ್ರಿಗಳೇ. ಯಾರು ಇಲ್ಲಿ ರಾಮಶಾಸ್ತ್ರಿಗಳಂತ? ನಾನೇ ರಾಮಶಾಸ್ತ್ರಿ. ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಇಂದ್ರಕುಮಾರ್ ಅಂತ. ಅನಂತರಾಮ್ ಶಾಸ್ತ್ರಿಗಳಿದ್ದು ನಿಮ್ಗೆ ಕೊಡಕ್ಕೆ ಕೇಳಿದ್ರು. ಸಂತೋಷ. ಏನ್ರಿ ಅದು, ಸ್ವಲ್ಪ ಜೋರಾಗಿ ಓದ್ಬಾರ್ದ? ಏನಿಲ್ವೇ, ಮೊನ್ನೆ ನಮ್ಮ ರಾಘಣ್ಣನ ಮಗಳು ಮದುವೆಗೆ ಹೋಗಿದ್ನಲ್ಲ, ಅನಂತ ಶಾಸ್ತ್ರಿಗಳು ಸಿಕ್ಕಿದ್ರು. ದೇವಸ್ಥಾನದಲ್ಲಿ ಲೆಕ್ಕಪತ್ರ ಬರೆಯೋದಕ್ಕೆ ಒಬ್ರು ಗುಮಾಸ್ತರು ಬೇಕು ಅಂತ ಹೇಳಿದ್ದೆ, ಅದಕ್ಕೆ ಇವರನ್ನು ಕಳಿಸ್ಕೊಟ್ಟಿದ್ದಾರೆ. ಇಂದ್ರಕುಮಾರ್ ಇವರ ಹೆಸರು. ಇವರ ನಮ್ಮ ಶ್ರೀಮತಿ. ನಮಸ್ಕಾರಮ್ಮ. ನಮಸ್ಕಾರಪ್ಪ. ಈಕೆ ನನ್ನ ಹಿರಿಮಗಳು ಜಾನಕಿ. ಅಮ್ಮ ಜಾನಕಿ ಬಾಮ ಇಲ್ಲಿ. ಇವರನ್ನು ಕರ್ಕೊಂಡು ಹೋಗಿ ನಮ್ಮ ಹುಚ್ಚಪ್ಪನ ರೂಮಿಗೆ ಬಿಟ್ಬಿಟ್ಟು ಬಾ, ಇನ್ಮೇಲೆ ಇವರು ಅಲ್ಲೇ ಇರ್ತಾರೆ. ಸರಿಯಪ್ಪ. ಅಯ್ಯೋಯ್ಯೋ ಇದೇನ್ ಸರ್ ಮೈಯೆಲ್ಲ ಕೆಸರು, ಮೂಗಲ್ ಬೇರೆ ರಕ್ತ ಬರ್ತಾ ಇದೆ. ಏನ್ ನಡೀತು ಅಂತ ಗೊತ್ತಿಲ್ವಾ? ಎಲ್ಲ ನಿನ್ನಿಂದನೇ ಆಗಿರ್ತು. ಇದು ನನ್ನಿಂದನಾ? ನಾನ್ ನಿಮ್ಮ ನೋಡೇ ಇಲ್ವಲ್ಲ. ಓಹೋ ನೋಡೇ ಇಲ್ವಾ? ಏನಯ್ಯ ತಿಂಗಳು ಮಾಡ್ತಾ ಇದೀಯಾ, ತೋರಿಸ್ತಾ ಇದೀಯ? ಇವರು ನಮಗೆ ತುಂಬಾ ಬೇಕಾದವರು ಕಣ. ಇವ್ರ ಹತ್ರ ತರ್ಲೆಗಿರ್ಲೆ ಮಾಡ್ಬೇಡ. ಅಯ್ಯೋ ಏನೋ ನೀನು ಮೂಗಲ್ ರಕ್ತ. ಅಯ್ಯೋ ದರಿದ್ರದವನೇ, ಯಾವಾಗ ನೋಡು ಏನಾದ್ರೂ ಒಂದು ಮಾಡ್ಕೋತಿರ್ತೀಯ. ತಗೋ ಇದನ್ನ ತಗೊಂಡೋಗಿ ಡಾಕ್ಟರ್ ತೋರಿಸಿ, ಆಮೇಲೆ ಕುಡ್ಕೋ. ಈ ಜುಜುಬಿ 50 ರೂಪಾಯಿ ರಕ್ತ ಸುರಿಸಿ ಸಂಪಾದನೆ ಮಾಡ್ಬೇಕು ನಾನು. ಏ ಶಾಸ್ತ್ರಿಗಳೇ, ನಮ್ ಬಗ್ಗೆ ಇವನಿ ಕರೆಕ್ಟ್ ಆಗಿ ಹೇಳಿ, ನಮ್ ಬಯೋಡಾಟಾ ಎಲ್ಲ ಹೇಳಿ. ಏ ಮೊದ್ಲು ಟೈಟ್ ಆಗಿ ಆಮೇಲೆ ನೋಡ್ತೀನಿ. ಇಲ್ಲ ನೀನ್ ಇಲ್ಲೇ ಇರುವ. ಏಯ್ ಸದ್ಯ ಬೇಡ ತೊಲಗ್ತಲ್ಲ ಇಂದ್ರ, ಇವನು ಏರಿದ್ರೆ ದೊಡ್ಡ ರೌಡಿನಪ್ಪ. ನೀನ್ ಸ್ವಲ್ಪ ಹುಷಾರಾಗಿರು. ಅಮ್ಮ ಜಾನಕಿ ಕರ್ಕೊಂಡೋಗು. ಆಯ್ತಪ್ಪ. ನಡಿಯೇ ಲಗೇಜ್ ಇಷ್ಟೇನಾ? ನೀವೊಬ್ರೇನಾ ಇಲ್ಲ ಮನೇಲಿ ಇನ್ಯಾರಾದ್ರೂ? ಬೇಡ, ಇಷ್ಟ ಇಲ್ಲ ಅಂದ್ರೆ ಹೇಳ್ಬೇಡಿ. ಜಾಸ್ತಿ ಮಾತಾಡೋರು ಸುಳ್ಳು ಹೇಳೋರು ಅಂತಾರೆ. ನಾನು ನಿಮ್ ಹಾಗೆ ಜಾಸ್ತಿ ಮಾತಾಡಲ್ಲ, ಸ್ವಲ್ಪ ನಾಚಿಕೆ ಸ್ವಭಾವ. ಏಯ್ ಜಾನ್ಕಿ, ಇವ್ರೇನಾ ನೀನ್ ರಾಮ? ಏಯ್ ಇಲ್ಲಿ ನೋಡ್ಕೊಂಡು ಮಾತಾಡು. ಇಲ್ಲ ಹೊಸ್ದಾಗ್ ಬಂದಿದ್ದಾನಲ್ಲ ಅದಕ್ಕೆ ಕೇಳ್ದೆ. ಏಯ್ ತಮಾಷೆ ಗಿಮಾಷೆ ಎಲ್ಲ ಮಾಡ್ಬೇಡ, ಹೋಗೋ. ಈ ಅಗ್ರಹಾರದಲ್ಲಿ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ತುಂಬಾ ಜಾಸ್ತಿ. ಜೋಪಾನ, ನಮ್ಮ ಅಪ್ಪನ ಹೆಸರು ಹಾಳು ಮಾಡ್ಬಿಟ್ಟಿರ. ಹಾ ಹುಚ್ಚಪ್ಪ, ಹುಚ್ಚಪ್ಪ. ಲೇ ಹುಚ್ಚ, ಹೆಸರು ಹೇಳಿಲ್ಲ ಹುಚ್ಚ ಗಿಚ್ಚ ಅಂದ್ರೆ ಕಚ್ಬಿಡ್ತೀನಿ.
ಹುಚ್ಚಿನ ಹುಚ್ಚ ಅಂದ್ರೆ ನೀನ್ ಲುಚ್ಚನ್ ಬೇಕಾ ಅಂತೀಯಮ್ಮ? ಹುಚ್ಚ ಲುಚ್ಚ ಬಚ್ಚ ಎಲ್ಲ ಅಂತೀಯ, ಯಾಕೇಳು? ನಿಮ್ ಅಪ್ಪನ್ ಕೈ ಕೇಳ ಕೆಲಸ ಮಾಡ್ತಾ ಇದೀನಲ್ಲ ಅದಕ್ಕೆ. ಏನ್ ಬಂದಿದ್ದು? ಇವರು ಇಂದ್ರ ಕುಮಾರ್ ಅಂತ, ದೇವಸ್ಥಾನದಲ್ಲಿ ಗುಮಾಸನ್ ಕೆಲ್ಸಕ್ ಬಂದಿದ್ದಾರೆ. ಅಪ್ಪ ಹೇಳಿದ್ರು ಇನ್ಮೇಲೆ ಇವರು ಇಲ್ಲೇ ಇರ್ತಾರಂತೆ. ನಮಸ್ಕಾರ ಸರ್. ಇಂದ್ರ ಅಂತ ಹೆಸರು ಇಟ್ಕೊಂಡಿದ್ಯಾ? ರಂಬೆ ಉರುಶಿ ಮೆನ್ಕೆಯರ್ ಜೊತೆ ಹಾಯಾಗಿರೋದ್ ಬಿಟ್ಬಿಟ್ಟು ಇಲ್ಲಿಗೆ ಯಾಕೆ ಬಂದೆ? ಸಾರಿ, ನಾನ್ ಯಾರನ್ನ ಜೊತೆ ಸೇರ್ಸ್ಕೊಳಕಿಲ್ಲ. ಔಟ್. ನಿನ್ನೆ ಯಾರ ಜೊತೆ ಸೇರ್ಸ್ಕೊ ಅಂದಿದ್ದು? ನಿನ್ನೆ ಆಚೆ ಕಳಿಸಿ ಇವ್ರಲ್ಲಿ ಇರಿಸು ಅಂದ್ರು. ಅಪ್ಪನೇ ಹೇಳಿದ್ರ ನನ್ ಜೊತೆ ಸೇರ್ಸ್ಕೊಳಲ್ಲ ಅಂದೆ. ನಾನು ಇವ್ರ ಜೊತೆ ಸೇರ್ಕೊಳ್ಳಲ್ಲ ಅಂತ ಹೇಳಿಲ್ವಲ್ಲ. ಇವ್ರು ಇಲ್ಲೇ ಇರ್ಲಿ, ಇವ್ರ ಜೊತೆ ನಾನೇ ಇರ್ತೀನಿ. ಓಕೆ, ಹಾಗ ಬಾದವರಿಗೆ ನಾನು ಬರ್ತೀನಿ. ಬನ್ನಿ ಸರ್, ಬನ್ನಿ 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 ಬನ್ನಿ. ಇದೆ ಸರ್ ನಮ್ಮ ಅರಮನೆ. ಪಾಚ್ಕೊಳಕ್ ಜಾಗ ಇಲ್ದೆ ಹೋದ್ರು ಪಾರ್ಟ್ನರ್ಶಿಪ್ ಬೇರೆ. ಕರೆದ್ರ? ಇಲ್ಲ ಇಲ್ಲ. ಹಲೋ ಹಲೋ ಹಲೋ, ಈ ಕರ್ದೆ ಈ ಕರ್ದೆ. ಲೆಕ್ಕ ಬರೆಯಾಗ್ತಾನೆ ಬಂದಿರೋದು? ಹೌದು. ತಿಂಗಳಿಗೆ 1900 ರೂಪಾಯಿ ಸಂಬಳ ಅಂತ ಹೇಳಿರ್ಬೇಕಲ್ಲ. ಒಂದ್ ನಿಮಿಷ. ಕ್ಷಮ್ಸಿ, ಟಿಫನ್ ಅಲ್ಲೇ ಅಂತ ಹೇಳಿರ್ಬೇಕಲ್ಲ. ಹೇಳಿದ್ರು ದೇವಸ್ಥಾನದಲ್ಲಿ ಕೆಲಸ ಮಾಡೋದು ಪುಣ್ಯ ಪುಣ್ಯ ಅಂತ ಹೇಳಿರ್ಬೇಕಲ್ಲ. ಹೌದು. ಇದನ್ನೆಲ್ಲ ನೀವ್ಯಾಕೆ ಕೇಳ್ತಾ ಇದೀರಾ? ನಾವು ತಿಳ್ಕೊಂಬೇಕಲ್ಲಪ್ಪ. ಹೌದು, ಇದೆಲ್ಲ ಎಲ್ಲೋಗ್ದಿದ್ದು? ನದಿಲಿ. ಅದೇ, ಯಾವ ನದಿಲಿ? ಹರಿಯೋ ನದಿಲಿ. ಅದ್ ಗೊತ್ತಯ್ಯ, ಒಣಗಿಸ್ದಿರೋ ತಂದಿದ್ಯಲ್ಲ ಯಾಕೆ ಅಂತ. ಒಣಗಿಸುವಾಗ ಕೆಲ್ಸ ಸಿಕ್ತು ಅಂತ ಗೊತ್ತಾಯ್ತು, ಅದಕ್ಕೆಲ್ಲ ಹಾಗೆ ತಂದ್ಬಿಟ್ಟೆ. ಇಲ್ಲೇನ್ ಪರ್ದೆ ಕಡೆ ತಂದಿದ್ಯಾ? ಇದು ನಾನ ಕಂಬೇಕಾ? ಇಲ್ಲ, ಸ್ವಲ್ಪ ನಿಮ್ ದೊಡ್ಡ ಚಡ್ಡಿದೆಲ್ಲ ಅದನ್ನ ಸ್ವಲ್ಪ ಜರುಗಿಸಿ ಇದನ್ನ ಅಲ್ಲಿ. ಅಷ್ಟೊಂದ್ ಮಾಡಿನಾ? ಹಾಗಲ್ಲ, ನಾನ್ ಸ್ವಲ್ಪ ಸಂಪ್ರದಾಯ ನೋಡಿ. ಟಚ್ ಮಾಡಲ್ಲ, ಟಚ್ ಮಾಡಲ್ಲ. ಇಷ್ಟೊತ್ತು ನಿನ್ ಬಗ್ಗೆ ಹೇಳ್ದಲ್ಲ, ನನ್ ಬಗ್ಗೆ ಏನಾದ್ರು ಕೇಳ್ದ್ಯಾ? ಇದನ್ನ ಸ್ವಲ್ಪ ಆ ಕಡೆ ಇಡ್ತೀರಾ? ಏನ್ ಹೇಳ್ತಾ ಇದ್ರಿ? ಇಟ್ಬಿಟ್ಟು ಹೇಳ್ತೀನಿ ಅಂದೆ. ನನ್ ಬಗ್ಗೆ ಏನಾದ್ರು ಕೇಳ್ದ್ಯಾ ಅಂದೆ. ಹೇಳಿ. ಬಿಕಾಂ ಅಂತ ಒಂದ್ ಸಣ್ಣ ಸುಳ್ಳು ಹೇಳಿ ಗುಮಾಸನ್ ಕೆಲ್ಸಕ್ ಸೇರ್ಕೊಂಡು ಲೈಫ್ ಅಲ್ಲಿ ಹಾಯಾಗಿರ್ಬೋದಲ್ಲ ಅನ್ಕೊಂಡೆ. ಕೆಲ್ಸಕ್ ಸೇರ್ಕೊಂಡಲ್ಲ ಅವತ್ತು ಫಿಗರ್ ಮೇಂಟೈನ್ ಮಾಡ್ತೀಯಾ ಅಂತ ಒಂದ್ ಪ್ರಶ್ನೆ ಕೇಳಿದ್ರು. ನಾನು ಕ್ಯಾಶುವಲ್ ಆಗಿ ಒಂದಲ್ದೆ ಹೋದ್ರೆ ಎರಡೆರಡು ಮೇಂಟೈನ್ ಮಾಡ್ತೀನಿ ಅಂತ ಗಂಭೀರವಾಗಿ ಹೇಳ್ದೆ. ಕಟ್ ಮಾಡಿದ್ರೆ ಕೆಲ್ಸಾನೇ ಚೇಂಜ್ ಮಾಡ್ಬಿಡದ? ಅಲ್ಲಿನೂ ಫೀಲ್ ಮಾಡ್ತೈತೆ. ಹಲೋ, ಫೀಲ್ ಮಾಡಿದ್ ನಾನ್ರಿ? ನೀವ? ಥ್ಯಾಂಕ್ಸ್. ಆಮೇಲೆ ಗೊತ್ತಾಯ್ತು ಲೆಕ್ಕದಲ್ಲಿರೋ ಫಿಗರೇ ಬೇರೆ, ಕಣ್ಣಲ್ಲಿ ನೋಡೋ ಫಿಗರೇ ಬೇರೆ ಅಂತ. ಏನ್ ಮಾಡ್ತೀರಾ, ನನ್ನ ಹಣೆ ಬರ. ಗೌರ್ಮೆಂಟ್ ಕೆಲ್ಸದಲ್ಲಿ ಇರ್ಬೇಕಾಗಿರೋ ನಾನು ಗಂಟೆ ಹೊಡ್ಕೊಂಡು ದೇವಸ್ಥಾನದಲ್ಲಿ ಇದ್ದೀನಿ. ಮತ್ತೆ ಫೀಲ್ ಮಾಡಿದ್ರ? ಇದು ನಿಜವಾದ ಅಲ್ಲಿನೇ ಇರ್ಬೇಕು. ಇದಕ್ ಮಾತ್ರ ರೀರೆಕಾರ್ಡಿಂಗ್ ಕೊಡ್ತಾ ಇತ್ತಲ್ಲ ಎಲ್ಲದು. ಹೌದು, ನೀನಾದ್ರೂ ಕರೆಕ್ಟ್ ಆಗಿ ಫಿಗರ್ ಮೇಂಟೈನ್ ಮಾಡ್ತೀಯಾ? ಯಾಕೆ ಅಲ್ಲ, ಯಾಕೆ ಕೇಳ್ತಾ ಇದೀನಿ ಅಂದ್ರೆ ನೀನು ಮಿಸ್ ಮಾಡ್ಕೊಂಡ್ಬಿಟ್ಟೆ ಅನ್ಕೋ, ಆವಾಗ ನನ್ ಕೆಲ್ಸ ನಿನ್ಗೋಗಿ ನಾನು ಬಿಕಾರಿ. ಹೌದು, ಏನ್ ಓದಿದ್ಯಾ? ಎಂ ಕಾಮ್. ಎಂ ಕಾಮ್ ಯಾಕೆ? ಇದರಿಂದ ಏನಾದ್ರು ಪ್ರಾಬ್ಲಮ್? ಇಲ್ಲಪ್ಪ, ನಿನಗೇನ್ ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಇರೋದೆಲ್ಲ ನನಗೇನೆ. ಹಲೋ ಹಲೋ ಹಲೋ. ಬಾಪ್ಪ ಇಂದ್ರ, ಅವರು ದೇವಸ್ಥಾನಕ್ ಹೋದ್ರು, ತಿಂಡಿ ತಿನ್ಕೊಂಡು ನಿನ್ನ ದೇವಸ್ಥಾನಕ್ ಬರಕ್ ಹೇಳಿದ್ದಾರೆ. ಸರಿನಮ್ಮ. ಬಾಪ್ಪ, ಇವಳು ನನ್ ಚಿಕ್ಕ ಮಗಳು, ಹೆಸರು ಪೂಜಾ. ಯಾರ್ ಮಾತಾಡಿದ್ರು ಕೇಳ್ಸಲ್ಲ, ಮಾತಾಡಕ್ಕೂ ಬರಲ್ಲ. ಆ ದೇವ್ರು ಮಾತ್ ಕೊಡ್ಲಿಲ್ಲ ಅನ್ನೋ ಒಂದೇ ಒಂದ್ ಕೊರತೆ ಬಿಟ್ರೆ ಇವಳಿಗೆ ಜ್ಞಾಪಕ ಶಕ್ತಿ ತುಂಬಾ ಜಾಸ್ತಿ. ಒಂದ್ ತಿಂಗಳ ಹಿಂದೆ ನಾನು ಯಾವ ಸೀರೆ ಉಟ್ಕೊಂಡಿದ್ದೆ ಅಂತ ಇವತ್ ಕೇಳಿದ್ರು ಜ್ಞಾಪಿಸ್ಕೊಂಡು ಹೇಳ್ತಾಳೆ. ತಲೆ ತುಂಬಾ ಬುದ್ಧಿ ಇದಕ್ಕೆ. ಇವಳಿಗೆ ಇವಳದ್ದೇ ಆದ ಪ್ರಪಂಚ, ಇವಳದ್ದೇ ಅದು ಒಂದು ಭಾಷೆ. ಇವಳ ಭಾಷೆ ಸರಿಯಾಗಿ ಅರ್ಥ ಆಗೋದು ಇವಳ ಅಕ್ಕನಿಗೆ ಮಾತ್ರನೇ. ಇವತ್ತೇನೋ ಅಕ್ಕನ ಜೊತೆ ಜಗಳ ಆಡಿ ಮುನಿಸ್ಕೊಂಡು ಇಲ್ಲಿ ಬಂದು ಕೂತಿದ್ದಾಳೆ. ನೀ ಬಾಪ್ಪ.
ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ಅಕ್ಕ ಹೊಡೆದ್ಬಿಟ್ರ, ನೀನು ಏನ್ ತಪ್ಪು ಮಾಡ್ದೆ? ನೀನು ಏನು ತಪ್ಪು ಮಾಡ್ಲಿಲ್ವಾ? ದೇವ್ರು ಅಕ್ಕನ್ನ ಹೊಡಿತಾರೆ ನಿಜವಾಗಿ. ಏನಪ್ಪ ಇವಳ ಭಾಷೆ ನಿನಗ್ ಗೊತ್ತಾಗತ್ತಾ? ಯಾವಾಗ್ಲೂ ಸ್ವಲ್ಪ ಸ್ವಲ್ಪ ಕಲ್ತಿದ್ದು. ಒಳ್ಳೇದಾಯ್ತು ಬಿಡು, ಅವಳಿಗೊಬ್ಬ ಫ್ರೆಂಡ್ ಸಿಕ್ಕಾಗಾಯ್ತು. ಬಾಪ ತಿಂಡಿ ರೆಡಿ ಇದೆ. ನೀನ್ ತಿಂಡಿ ತಿಂದ? ಸಾಕಮ್ಮ. ಯಾಕಪ್ಪ ಸಂಕೋಚ ಪಟ್ಕೊಳ್ದೆ ತಿನ್ನು. ಅಯ್ಯೋ ನೀರೇ ಇಟ್ಟಿಲ್ಲ, ಒಂದ್ ನಿಮಿಷ ಬಂದೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಣ್ಣು ಏನ್ ಕೇಳಲ್ಲ? ಇಲ್ಲ ಬಿಕ್ಕಳಿಕೆ. ಇದು ನೀರು, ಈಗ ಬಿಕ್ಕಳಿಕೆ ಬರಲ್ಲ. ಸಾಕು ಸಾಕು. ಯಾಕೆ ಇಷ್ಟ ಆಗ್ಲಿಲ್ವಾ ಅಮ್ಮ ಇಡ್ಲಿ? ಇಷ್ಟ ಆಗಿಲ್ವಂತೆ. ಇಲ್ಲ ಇಲ್ಲ ಇಷ್ಟ ಆಯ್ತು. ತಿನ್ನು ತಿನ್ನು. ಇದ್ರ ಹಿಂದೆ ಬಿಸಿ ಬಿಸಿಯಾಗಿ ಹತ್ತು ದೋಸೆ ಬರ್ತಾ ಇದೆ, ಅದು ಬೆಣ್ಣೆ ದೋಸೆ. ಯಾಕ್ ತಿನ್ನಲ್ವಾ? ತಿಂತೀನಿ. ನಾದವೇ ಗಂಟೆಯ ನಾದವೇ ನಾದದೀ ಸ್ವರವೇ ಹೇಳೋ ತಾಯೇ ಶಾರದೆ ಹೇಳದೆ ಹೋಗಬೇಡ ನಿಲ್ಲೇ ನಿಲ್ಲೇ ಶಾರದೆ. ಹೆಸರಿರೋದ್ ಕರಿಯೋದಲ್ದಲೆ ನಿಲ್ಲೆ ನಿಲ್ಲೆ ಅಂತ ಬೇರೆ ಹೇಳ್ತೀಯಾ? ತೆಂಗಿನಕಾಯಿ ತಗದ್ ಬಿಟ್ಟ ಅಂದ್ರೆ ತಲೆ ಎರಡು ಹೋಳಾಗ್ಬೇಕು. ಅಯ್ಯೋ ಪುಣ್ಯಾದ್ಗೀತೆ, ದೇವಸ್ಥಾನದಲ್ಲಿ ದೇವ್ರ ಆಡಕ್ಕು ಬಿಡಲ್ವಲ್ಲಪ್ಪ. ನಮಸ್ಕಾರ. ಬಿಕಾಮ್ ಅಂತ ಸುಳ್ಳು ಹೇಳಿದಿಕ್ಕೇನೆ ನನಗೆ ಗಂಟೆ ಹೊಡಿಯಕ್ ಬಿಟ್ಟವ್ರೆ. ಇವನ್ ಎಂಕಾಮ್ ಅಂತ ಬಂದವನೆ, ಇವನ್ ಏನ್ ಹೊಡಿಯಕ್ ಬಿಡ್ತಾರ? ಹೇಳಿದ್ನಲ್ಲ ಕೆಲಸ ಮುಗಿಸಿದ್ರೆ. ಮುಗಿಸಿದ್ನಿ ಶಾಸ್ತ್ರಗಳೇ. ನಮಸ್ಕಾರ ಶಾಸ್ತ್ರಗಳೇ. ಬಾಪ ಇಂದ್ರ, ರಾಹುಕಾಲ ಆರಂಭ ಆಗೋದಕ್ಕೆ ಮುಂಚೆ ದೇವಸ್ಥಾನದ ಕೀ ನಾನು ನಿನಗೆ ಕೊಡ್ತೀನಿ. ದೇವ್ರ ಹೆಸರಲ್ಲಿ ಕೆಲಸ ಶುರು ಮಾಡು. ಕೃಷ್ಣ ಶಾಸ್ತ್ರಿಗಳೇ ಬನ್ನಿ ಇಲ್ಲಿ. ಬಂದೆ. ಈ ಮಂದಿರ್ ಬಹುತ್ ಸುಂದರ್ ಹೇ. ತುಮ್ ಲೋಗೋ ಕೋ ಭಿ ಪಸಂದ್ ಆಯಾ? ವೆರಿ ಗುಡ್. ಚಲೋ ಚಲೋ ಚಲೋ. ಹಮ್ ಅಪ್ ಕೇ ಕೋನ್ ಫ್ಯಾಮಿಲಿ ಬರ್ತೈತೆ, ಬರ್ಲಿ ಬರ್ಲಿ. ನಮಸ್ತೆ ಬೇಟ. ನಮಸ್ತೆ. ಈ ಮಂದಿರ್ ಕಾ ಪಂಡಿತ್ ಕೋನ್ ಹೇ? ಕೋನ್ ಐಸಾ, ಅದು ಜಾತ್ರೆಯಲ್ಲಿ ದೇವಸ್ಥಾನ ಹೊರಗಡೆ ಮಾರ್ತಾರೆ. ನಹಿ ಬೇಟ, ಬಾಟ ಎಲ್ಲಮ್ಮ ಕೊಡ್ತಾರೆ, ಎಲ್ಲ ತಿಂಗಳ ಸಂಬಳ, ಅದರಲ್ಲೂ ಅದು ಇದು ಅಂತ ಕಟ್ ಮಾಡ್ಕೊಡ್ತಾರೆ. ಓ ಕೋನೆ, ಓ ಅವರು ರಾಮಶಾಸ್ತ್ರಿ. ರಾಮಶಾಸ್ತ್ರಿ? ಅಚ್ಛಾ ರಾಮಶಾಸ್ತ್ರಿ. ಹೌದೌದೌದು. ಮೇರ ಬೇಟಿಕ ಜನ್ಮದಿನ ಹೇ, ಪಂಡಿತ್ ಚಾ ಹೇ, ಪೂಜಾ ಕರ್ನ ಹೇ, ಪೂಜಾ ಪೂಜಾ ಕರಾನ ಹೇ. ಯಪ್ಪ ಇರಿ ಒಂದ್ ನಿಮಿಷ ಹೇಳ್ತೀನಿ. ಏನಪ್ಪ ಇಂದ್ರ, ಇಂದ್ರ ಕುಮಾರ್ ಯಾರೋ ಹಿಂದಿ ಫ್ಯಾಮಿಲಿ ಬಂದವ್ರೆ, ನಿನ್ ಹತ್ರ ಮುಖ್ಯವಾದ ವಿಷಯ ಮಾತಾಡ್ಬೇಕಂತೆ. ಬಾ ಬಾ. ಅದೇನು ಅಂತ ಕೇಳ್ಕೊಂಡ್ ಬರ್ತೀನಿ. ಆಯ್ತು. ಬಾ ಬಾ ಬಾ, ಗೊತ್ತಾಯ್ತು ನಿಂಗೆ. ಮರಿಯಪ್ಪ. ನಮಸ್ತೆ. ನಮಸ್ತೆ. ಹಮ್ ಸೌತ್ ಇಂಡಿಯಾ ಟೂರ್ ಪೆ ಆಯೋ ಹೇ, ರಾಸ್ತೆ ಮೇ ಜಾತೆ ವಕ್ತ ಯೇ ಸುಂದರ ಮಂದಿರ್ ದಿಖಾಯ್ ದಿಯಾ. ಆಜ್ ಮೇರಾ ಬೇಟಿ ಕಾ ಜನ್ಮದಿನ್ ಹೇ, ಇಸ್ಲಿಯೆ ಮಂದಿರ್ ಮೇ ಪೂಜಾ ಕರ್ನೆ ಕೆ ಲಿಯೆ ಆಯೆ ಹೇ. ಬಹುತ್ ಅಚ್ಚಿ ಬಾತ್ ಹೇ, ಆಪ್ ಹಮಾರೇ ಮಂದಿರ್ ಮೇ ಹಮ್ಕೋ ಬಹುತ್ ಖುಷಿ ಹುವಾ. ಆಪ್ ಬಹುತ್ ಅಚ್ಚೆ ಸೇ ಹಿಂದಿ ಬಾತ್ ಕರ್ತಾ ಹೇ. ಹಿಂದಿ ತೋ ಹಮ್ ಬಹುತ್ ಪೆಹ್ಲೆ ಸೇ ಹಿ ಜಾನ್ತೆ ಹೇ. ಆಪ್ಕಾ ನಾಮ್ ಕ್ಯಾ ಹೇ ಬೇಟಾ? ಪಾಯಲ್. ಬಹುತ್ ಪ್ಯಾರಾ ನಾಮ್ ಹೇ. What is the name of this place? Srirangapatna. Oh, who is the main god? Lord Ranganath Swami. Oh, good. Chaliye chaliye, puja karwayenge. Chalo chalo chalo. Are gende, yahan pe kya dekh raha hai?
पूरा मंदिर साफ करके बेल मारते रहना बेल। हिंदी इंग्लिश एरडू मातार्तनल्लप्प इवनु। ಎಲ್ರಿ ನಿಮ್ ಟೀಚರ್ ಬರ್ತಾರೆ, ನೀವ್ ತೆಗಿರಿ. ಓ ಬಾಮ, ನೆಕ್ಸ್ಟ್ ಬಾಮ, ಹೋಗಮ್ಮ. ನೀನು ಮೇಡಮ್ ಬಂದ್ರು. ಎಲ್ಲಿ ಹೋಗ್ತಾ ಇದ್ದೀರಾ? ಅಯ್ಯೋ, ನಿಮ್ ಮೇಡಮ್ ಫೋಟೋ ತೆಗೋಣ ಅಂದ್ರೆ ಆಪ್ತ ಮಿತ್ರದಲ್ಲಿ ನಾಗವಲ್ಲಿ ಇಲ್ವಾ? ಆ ಗೆಟಪಲ್ಲಿ ಬಂದ್ಬಿಟ್ಟಿದ್ದಾರೆ. ನಿಮಗ್ ದುಡ್ಡು ಬೇಕು ತಾನೆ? ನಮ್ ಮೇಡಮ್ ನಾಗ್ಬಲಿ ಗೆಟಪಲ್ಲಿ ಫೋಟೋ ತೆಗೆಸ್ಕೋಬೇಕು ಅಂತಾನೆ ನಿಮ್ಮನ್ ಕರ್ಸಿರೋದು. ಹೌದಾ? ಹೋಗಿ ಹೋಗಿ. ಕ್ಯಾಮ್ರಾ ಕೊಡಪ್ಪ, ಕ್ಯಾಮ್ರಾ ಕೊಡಪ್ಪ ನಂದು. ಅಯ್ಯೋ, ಯಾಕ್ರಿ ಇವ್ರು ನೋಡಿತಾ ಇದ್ದೀರಾ ಸರ್? ಕ್ಯಾಮ್ರಾ ನಂದು, ಟೀಚರ್ಗೆ ಹೊಡೆದ್ಬಿಟ್ಟು ಕ್ಯಾಮ್ರಾ ಕಿತ್ಕೊಂಡ್ ಬಂದವನೆ, ಕೇಳಿದ್ರು ಕೊಡ್ತಾ ಇಲ್ಲ ನೋಡಿ ಸರ್. ನಿಮಗ್ ಬೇರೆ ಏನಾರು ಕೊಟ್ರೆ ಕ್ಯಾಮ್ರಾ ನನ್ ಕೊಡ್ತೀರಾ? ಟೀ ಬೇಕಾ ಅಣ್ಣ? ಒಂದ್ ಬಿಸಿ ಟೀ ಕೊಡಿ. ಏನ್ ನಡೀತಾ ಇದೆ? ಸ್ವಲ್ಪ ದಾರಿ ಬಿಡಿ. ನಿಮಗೆ ಇದನ್ ಕೊಡ್ತೀನಿ, ನೀವ್ ಅದನ್ ಕೊಡಿ. ಸರಿಯಾಗಿದೆ, ನೋಡ್ಕೊಳ್ಳಿ. ಥ್ಯಾಂಕ್ ಯು ಸರ್. ಇನ್ನೊಬ್ಬರ ಮೇಲೆ ಕೈ ಮಾಡಕ್ಕೂ ಮುಂಚೆ ಯೋಚನೆ ಮಾಡ್ಬೇಕು. ಮನೆ ಹಾಳ, ಮುಖದ ಮೇಲೆ ಬಿಸಿಟಿ ಹಾಕ್ಬಿಟ್ಟಿರ್ಲೋ ನಿನ್ನ. ಅವ್ರಿಗೆ ಏಟ್ ತಿನ್ನೋದನ್ನ ತಪ್ಪಿಸ್ದೆ ಟೀ ತರಿಸ್ಕೊಟ್ಟೆ. ಅದನ್ನೇ ಅರ್ಥ ಮಾಡ್ಕೊಳಕ್ ಆಗ್ದಿರ ಅವರು ನನ್ ಮುಖದ ಮೇಲೆ ಟೀ ಎಸ್ಬಿಟ್ರು. ಅವ್ರಿಗೆ ಅವ್ರು ಯಾರು ಏನು ಅಂತ ಗೊತ್ತಾಗ್ತಿಲ್ಲ. ಇನ್ ಒಳ್ಳೇದು ಕೆಟ್ಟದ್ದು ಹೇಗೆ ಅರ್ಥ ಆಗ್ಬೇಕು ಹೇಳಿ? ಅವ್ರು ಮಾಡೋ ತಪ್ಪು ತಪ್ಪೇ ಅಲ್ಲ, ಅದಕ್ಕೋಸ್ಕರ ನಾವು ಕೋಪ ಮಾಡ್ಕೊಂಡ್ರೆ ಅವ್ರಿಗೂ ನಮಗೂ ಏನ್ ವ್ಯತ್ಯಾಸ ಇರುತ್ತೆ ಹೇಳಿ? ಇವ್ರು ಇಲ್ಲೇ ಇರದ? ಹೌದು, ಇವನಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ, ಹೀಗೆ ತಲೆಗಿಟ್ಟು ಅಲಿತಾ ಇರ್ತಾನೆ. ಅಗ್ರಹಾರದಲ್ಲಿ ಇಷ್ಟು ಜನ ಇದ್ದೀರಲ್ಲ, ಅವ್ರಿಗೇನಾದ್ರು ಸಹಾಯ ಮಾಡತ್ತಾನೆ? ಹೊತ್ತು ಹೊತ್ತಿಗೆ ಒಂದು ಊಟ ಕೇಳ್ತಾನೆ, ನಮ್ಮಾಕೆ ಬಡಿಸ್ತಿರ್ತಾನೆ. ಊಟ ಹಾಕಿದ್ರೆ ಸಾಕ? ಇನ್ನೇನ್ ಮಾಡಕ್ಕಾಗತ್ತೆ? ಏನ್ ಯಜಮಾನ್ರೆ, ವಯಸ್ಸಿಗೆ ಬಂದಿರೋ ಹುಡುಗ, ಅವ್ರ ಭವಿಷ್ಯದ ಬಗ್ಗೆ ಏನಾದ್ರು ಯೋಚನೆ ಮಾಡಿದಿರಾ? ಹೌದು ಹೌದು, ಇಡೀ ಅಗ್ರಹಾರದಲ್ಲಿ ಎಲ್ರಿಗೂ ಸಹಾಯಕನಾಗಿದ್ದ, ಪಾಪ ಅವನ ದುರ್ವಿಧಿ ಹೀಗಾಗ್ಬಿಟ್ಟ. ಡಾಕ್ಟರ್ ತೋರಿಸ್ಬೋದಲ್ಲ? ಖರ್ಚು ವೆಚ್ಚ ಏನು ಬೇಡ ಬಿಡಿ, ನಿಮ್ಗಾಗ್ದೆ ಇದ್ರೆ ನಾನೇ ತೋರಿಸ್ತೀನಿ. ಮಕ್ಕಳದ ಊಟ ಆಯ್ತಾ? ಆಯ್ತು ಅಂದ್ರೆ ಚಿಕ್ಕೋಳಾಗ್ಲೇ ಮಲ್ಕೊಂಡಿದ್ದಾಳೆ. ಏನ್ರಿ, ಯಾಕೆ ನಗ್ತಿದ್ದೀರಾ? ನಮ್ಮ ಅಗ್ರಹಾರದಲ್ಲಿ ಆ ಹುಚ್ಚುಗೋಪಿ ಇದಾನಲ್ಲ, ಅವನಿವತ್ತು ನಮ್ಮ ಇಂದ್ರನ ಮುಖಕ್ಕೆ ಬಿಸಿಟಿ ಎರ್ಚ್ಬಿಟ್ಟ ಕಣೆ. ಅಯ್ಯೋ ದೇವ್ರೆ. ಆದ್ರೆ ನಮ್ಮ ಇಂದ್ರ ಸ್ವಲ್ಪ ಕೋಪ ಮಾಡ್ಕೊಳ್ಳದೆ ತಾಳ್ಮೆಯಿಂದ ಅಲ್ಲಿದ್ದವರಿಗೆಲ್ಲ ಒಂದು ಪ್ರಶ್ನೆ ಕೇಳ್ದ. ನೀವೆಲ್ಲ ಅವನಿಗೆ ಅನ್ನ ಹಾಕ್ತೀರ, ಆದ್ರೆ ನಿಮ್ಮಲ್ಲಿ ಯಾರಾದ್ರೂ ಅವನ ಜೀವನದ ಬಗ್ಗೆ ಯೋಚನೆ ಮಾಡಿದ್ದೀರಾ ಅಂತ? ಅಲ್ಲಿದ್ದವ್ರಿಗೆ ಯಾರಿಗೆ ಏನೂ ಹೊಳಿಲಿಲ್ಲ, ಅದನ್ನ ನೆನೆಸ್ಕೊಂಡು ನಗ್ತಾ ಇದ್ದೆ. ಅವನಿಗೆ ಎಷ್ಟು ಭಾಷೆಗಳು ಬರುತ್ತೆ ಗೊತ್ತಾ? ಹಿಂದಿ, ಇಂಗ್ಲಿಷು, ಸಂಸ್ಕೃತ, ಎಲ್ಲ ಭಾಷೆಗಳನ್ನ ನೀರು ಕುಡಿದಾಗ ಮಾತಾಡ್ತಾನೆ. ಹೌದು ರೀ, ಈಗಿನ ಕಾಲದಲ್ಲಿ ಇಷ್ಟು ಒಳ್ಳೆ ಹುಡುಗರು ಸಿಗೋದು ತುಂಬಾ ಅಪರೂಪ. ಅಕ್ಕಪಕ್ಕದವರು ಕೂಡ ಅವನು ತುಂಬಾ ಒಳ್ಳೆಯವನು ಅಂತ ಮಾತಾಡ್ಕೋತಿರ್ತಾರೆ. ಲೇ ರಂಗ ಬುದ್ಧಿ, ಏನಪ್ಪ ಮಾಡ್ತಾ ಇದ್ದೀರಾ ನೀವು? ಅಲ್ಲ, ಹಾಗೆ ಉಜ್ಜಿದ್ರೆ ಮಸಿ ಹೋಗುತ್ತಾ? ಇಟ್ಕೆ ಪುಡಿ ಹಾಕಿ ಉಜ್ಜಿದ್ರೆ ತಾನೇ ಮಸಿ ಹೋಗೋದು. ಆಯ್ತು ಬುದ್ಧಿ. ಅಯ್ಯೋ ದೇವ್ರೆ, ಕೇಳಿದ್ರಂತೆ ಶಾಸ್ತ್ರಿಗಳೇ,
ಬಾ ಇಂದ್ರ, ಬಾವಿ ನೀರು ತುಂಬಾ ವಾಸನೆ ಬರ್ತಾ ಇದೆ, ಅದನ್ನು ಪಂಪ್ ಮಾಡಿ ಹೊರಗಡೆ ಹಾಕಿಸ್ಬೇಕು. ಯಾರಾದರೂ ಆಳಿಗೆ ಹೇಳಿ ವ್ಯವಸ್ಥೆ ಮಾಡಿಸಪ್ಪ. ಹಾಗೆ ಈ ಬಿರುಕು, ಈ ಕಿತ್ತೋಗಿರೋದೆಲ್ಲನೂ ರಿಪೇರಿ ಮಾಡಿಸ್ಬೇಕು. ಮೇಸ್ತ್ರಿಗೆ ಹೇಳಿದ್ದೀನಿ, ಅವರು ಬರ್ತಾರೆ. ಏನೋ ಹಬ್ಬ ಹುಣ್ಣಿಮೆ ಜಾತ್ರೆಗೆ ಅಂತ ಒಂದಷ್ಟು ಜನ ಭಕ್ತರು ದೇವಸ್ಥಾನಕ್ಕೆ ಬರ್ತಾರೆ. ಅವರು ಕೊಡೋ ಕಾಣಿಕೆ, ಮಂಗಳಾರತಿ ಕಾಸಿನಿಂದ ದೇವಸ್ಥಾನದ ಖರ್ಚು ವೆಚ್ಚ, ಬರೋ ರಿಪೇರಿ ಕೆಲಸ ಎಲ್ಲ ನಡೀಬೇಕು. ಅಪ್ಪ ಜಾನಕಿ, ಹಣ ತಂದೇನಮ್ಮ? ತಂದೆಪ್ಪ. ಕೊಡಿಲಿ. ರಮಾಶಾಸ್ತ್ರಿಗಳೇ! ಯಾರು ವರ್ಧಾನಾ? ಬಂದೇ ಇರೋ. ಇಂದ್ರ, ಇದ್ರಲ್ಲಿ 5,000 ರೂಪಾಯಿ ಇದೆ, ರಿಪೇರಿ ಕೆಲಸನೆಲ್ಲ ಮಾಡಿಸಿ ಸ್ವಲ್ಪ ಸುಣ್ಣ ಬಣ್ಣ ಹೊಡೆಸ್ಬಿಡಪ್ಪ. ಬಂದ ಇರೋ. ಸರಿ ಬಾ, ಹೋಗೋಣ. ಅಪ್ಪ ಬಂದ್ಬಿಡ್ತೀನಿ ಅಂದ್ರು. ಅವ್ರು ಎಲ್ಲಿ ಬರ್ತಾರೆ? ಅರ್ಧ ಗಂಟೆ ಕೊರಿದೆ ಬರಲ್ಲ. ಬಾ ನನ್ ಜೊತೆ ಬಾ. ನೋಡಿ ಇದನ್ನ ಹೇಗ್ ರಿಪೇರಿ ಮಾಡಿಸ್ತೇ ಬಿಟ್ಟಿದ್ದಾರೆ ಅಂತ. ಇದನ್ನ ಸ್ವಲ್ಪ ರಿಪೇರಿ ಮಾಡಿಸ್ಬಿಡಿ. ಇಲ್ಲಿಂದ ಗೋಪುರಕ್ಕೆ ಹೋಗಕ್ ಮೆಟ್ಲಿವೆ, ಎಲ್ಲ ಹಾಳಾಗಿದೆ. ನೀವಾದ್ರೂ ಸ್ವಲ್ಪ ರಿಪೇರಿ ಮಾಡಿಸ್ಬಿಡಿ. ಇದನ್ ಯಾಕೆ ಹೇಳ್ತಾ ಇದ್ದೀನಿ ಅಂತ ನಿಮಗ್ ತೋರಿಸ್ತೀನಿ, ಬನ್ನಿ ನೋಡಿ. ಅಲ್ಲ 5ನೇ ಮಹಡಿ ಇದೆಯಲ್ಲ, ಅಲ್ಲಿ ಮೊದ್ಲೆಲ್ಲ ನಾವ್ ದೀಪ ಹಚ್ತಾ ಇದ್ವಿ. ಅದನ್ನ ನಮ್ಮ ಅಗ್ರಹಾರದಿಂದ ನೋಡಿದ್ರೆ ಗೋಪುರಕ್ಕೆ ಬೊಟ್ಟಿಟ್ಟಾಗಿ ಸುಂದರವಾಗಿ ಕಾಣಿಸ್ತಾ ಇತ್ತು. ಆದ್ರೆ 4-5 ವರ್ಷಗಳಿಂದ ಮೆಟ್ಲು ಸರಿ ಇಲ್ಲ ಅಂತ ಯಾರು ದೀಪನೇ ಹಚ್ತಾ ಇಲ್ಲ. ಗೋಪುರ ಕಳೆನೆ ಕಳ್ಕೊಂಡಿದೆ. ಏನಮ್ಮ ಜಾನಕಿ ಅದು? ಏನಿಲ್ಲಪ್ಪ, ಹಾಗೆ ಗೋಪುರದ ಮೆಟ್ಲುಗಳನ್ನು ಸರಿ ಮಾಡಿಸಿ ಅಂತ ಹೇಳ್ತಾ ಇದ್ದೆ. ಇಲ್ಲಮ್ಮ, ಮೆಟ್ಲುಗಳನ್ನೆಲ್ಲ ರಿಪೇರಿ ಮಾಡ್ಸಕ್ ಆಗೋಲ್ಲ, ಅದಕ್ಕೆ ಕೈ ಹಾಕಿದ್ರೆ ಖರ್ಚು ತುಂಬಾ ಜಾಸ್ತಿ ಬರುತ್ತೆ. ಮುಜರಾ ಇಲಾಖೆಗೆ ಅರ್ಜಿ ಕೊಟ್ರೆ ಅವ್ರು ಫಂಡ್ ಕೊಡ್ತಾರಲ್ಲ. ನಮ್ಮ ದೇವಸ್ಥಾನಕ್ಕೆ ಯಾರ ಕೈಯಿಂದನೂ ಏನೂ ಇಸ್ಕೊಳಂಗಿಲ್ಲಪ್ಪ. ಇಂದ್ರ, ನಮ್ಮ ದೇವಸ್ಥಾನಕ್ಕೆ ಸೇರಿದ 16 ಅಂಗಡಿಗಳಿವೆಯಪ್ಪ, ಅವರೆಲ್ಲ ಸರಿಯಾಗಿ ಬಾಡಿಗೆ ಕೊಟ್ಟು ಬಿಟ್ರೆ ನಮ್ಮ ದೇವಸ್ಥಾನನ ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೋದಪ್ಪ. ಅಂದ್ರೆ ಬಾಡಿಗೆ ಯಾರು ಕೊಡ್ತಾಲ್ವಾ? ಈಗ 4 ವರ್ಷಕ್ಕೆ ಮುಂಚೆ ಆಕ್ಷನ್ ಅಲ್ಲಿ ತಗೊಂಡವರು ಸರಿಯಾಗಿ ಬಾಡಿಗೆ ಕೊಡ್ತಾ ಇದ್ರು. ಆಮೇಲೆ ಕೈಯಿಂದ ಕೈಗೆ ಬದಲಾಗಿ ಬಾಡಿಗೆ ಕೊಡೋದನ್ನೇ ನಿಲ್ಲಿಸ್ಬಿಟ್ರು. ಬಾಡಿಗೆ ಕೇಳಿದ್ರೆ ನಾನು ಆ ಪಾರ್ಟಿಗೆ ಸೇರಿದವನು ಈ ಪಾರ್ಟಿಗೆ ಸೇರಿದವನು ಅಂತ ನನ್ನನ್ನೇ ದಬಾಯಿಸ್ಬಿಡ್ತಾರೆ. ಮೊದಲೆಲ್ಲ ಮನುಷ್ಯ ಮನುಷ್ಯನ ಯಾಮಾರಿಸ್ತಿದ್ದ, ಈಗ ಆ ದೇವರನ್ನೇ ಯಾಮಾರಿಸಕ್ ಶುರು ಮಾಡಿಬಿಟ್ಟಿದ್ದಾರೆ. ಹಲೋ, ನಾನು ಇಂದ್ರ ಮಾತಾಡ್ತೇನೆ. ಏನೆಲ್ಲ ಹೀಗ್ ನೋಡ್ತಿದಾರ? ಬನ್ರಿ ಇಲ್ಲಿ ಬೇಗ. ಏನೇ ಅದು? ಅಯ್ಯೋ ಬೇಗ ಬನ್ರಿ. ಯಾಕೆ ಹಾಕು ಕೊಡ್ತಾ ಇದೀಯಾ? ಏನಾಯ್ತಮ್ಮ ಅಲ್ಲಿ ನೋಡ್ರಿ. ನಮ್ಮ ಅಗ್ರಹಾರದ ಹುಡುಗರಿಗೆ ಜವಾಬ್ದಾರಿ ಬಂದ್ಬಿಟ್ಟಿದೆ, ಗೋಪುರದ ಮೇಲೆ ದೀಪ ಹಚ್ಚಿದ್ದಾರೆ. ಅದ ಅವ್ರು ಹಚ್ಚಿದ್ದಲ್ವೇ ಶ್ರೀಮತಿ? ನಮ್ಮ ಜಾನಕಿ ಇಂದ್ರನ ಹತ್ರ ಹೇಳ್ತಿದ್ರು ದೇವಸ್ಥಾನದ ಗೋಪುರಕ್ಕೆ ದೀಪ ಹಚ್ಚಬೇಕು ಅಂತ. ಬಹುಶಃ ಇಂದ್ರನೇ ಗೋಪುರಕ್ಕೆ ದೀಪ ಹಚ್ಚಿ ಇಡೀ ನಮ್ಮ ಅಗ್ರಹಾರಕ್ಕೆ ಬೆಳಕಾಗಿದ್ದಾನೆ ಕಣೆ.
ಇನ್ಮೇಲೆ ಸರಿಯಾಗಿ ವಸೂಲಿ ಮಾಡಿ ಕೊಟ್ಬಿಡೋಣ. ಸರಿ, ಹಾಗೆ ಮಾಡಿದ್ರೆ ಆಯ್ತು. ಅಗೋ ರಾಮಶಾಸ್ತ್ರಿಗಳು, ರಾಮಶಾಸ್ತ್ರಿಗಳೇ, ಏನಪ್ಪ ಕಾಂತ? ನಿಮ್ಮನೆ ಕಡೆನೆ ಹೊರಟಿದ್ವಿ, ನಿಮ್ಮ ನೋಡೋಣ ಅಂತ. ಏನ್ ವಿಷಯ? 5 ವರ್ಷದಿಂದ ಬಾಡಿಗೆ ಕೊಟ್ಟಿಲ್ವಲ್ಲ, ಅದನ್ನ ಕೊಡೋಕೆ ಅಂತ. ಎಲ್ಲಾ ಅಂಗಡಿ ಬಾಡಿಗೆ ಒಟ್ಟಿಗೆ ಇದ್ರಲ್ಲಿದೆ. ದಯವಿಟ್ಟು ಕ್ಷಮಿಸಿ, ಇನ್ಮೇಲೆ ಈ ರೀತಿ ತಪ್ಪು ನೋಡಿಯಲ್ಲ. ದೇವಸ್ಥಾನದ ಏನೇ ಕೆಲಸ ಇದ್ರು ಹೇಳಿ ಕಳಿಸಿ, ನಾವು ಬಂದ್ ಮಾಡ್ತೀವಿ. ಇನ್ಮೇಲೆ ತಿಂಗಳ ತಿಂಗಳ ಅಂಗಡಿ ಬಾಡಿಗೆ ಎಲ್ಲ ನಾವೇ ವಸೂಲಿ ಮಾಡಿ ನಿಮ್ಮ ಮನೆಗೆ ತಂದು ಕೊಡ್ತೀವಿ. ತಗೊಳ್ಳಿ ಇದನ್ನ. ದೇವ್ರು ನಿಮಗೆ ಒಳ್ಳೇದು ಮಾಡ್ಲಪ್ಪ, ಬರ್ತೀನಿ. ಹೇಗಪ್ಪ ಇದೆಲ್ಲ? ಗೊತ್ತಿಲ್ಲಮ್ಮ, ಒಂದೇ ರಾತ್ರಿಯಲ್ಲಿ ಇವರ ಮನಸ್ಸು ಹೇಗೆ ಬದಲಾಯ್ತು ಅಂತ ನೋಡಿ. ಮಹಿಮೆ ಆಯ್ತಣ್ಣ, ಬೇಗ ನೀವು ಹೋಗ್ತಾರೆ. ಸರಿ, ನಿನ್ನೆ ತಾನೇ ಬಾಡಿಗೆ ವಿಚಾರ ಮಾತಾಡಿದೀವಿ. ಅದೇನು ಬಾಯಿ ಹರಿಕೆನೋ ಏನೋ ನಿಂದು. ಇಡೀ 5 ವರ್ಷ ಬಾಕಿದ್ದ ಬಾಡಿಗೆನ ಒಟ್ಟಿಗೆ ತಂದು ಕೊಟ್ಟು ಬಿಟ್ರು. ನನಗಂತೂ ತುಂಬಾ ಆಶ್ಚರ್ಯವಾಗಿದೆ. ಇನ್ನು ಮೇಲೆ ದೇವಸ್ಥಾನದ ಯಾವುದೇ ಕೆಲಸದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಎಲ್ಲ ಕೆಲಸನೂ ಅದ್ಧೂರಿಯಾಗಿ ಮಾಡೋಣ. ಬಂದೆ, 1-2 ನಿಮಿಷ ಹೋಗ್ಬಿಟ್ಟು ಬಂದ್ಬಿಡ್ತೀನಮ್ಮ.
ಯಾರವರು? ಯಾರು? ಆ ಕಾರ್ ಹತ್ರ ಇರೋರು ಗೊತ್ತಿಲ್ಲ. ಅವರು ನಿಮ್ಮನ್ನೇ ನೋಡ್ತಾ ಇದ್ರು, ನೀವು ಅವರನ್ನೇ ನೋಡ್ತಾ ಇದ್ರಿ. ಗೊತ್ತಿಲ್ಲ. ಸರಿ ಬಿಡಿ ಇಂದ್ರ, ನಿಮ್ ಹತ್ರ ಒಂದ್ ಮುಖ್ಯವಾದ ವಿಷಯ ಹೇಳ್ಬೇಕು. ಗೋಪುರದ ಮೇಲೆ ದೀಪ ಹಚ್ಚಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಮ್ಮೆಲ್ರಿಗೂ ಬಹಳ ಸಂತೋಷ ಆಯ್ತು. ನೀವೆಲ್ಲರ ಮನ್ಸಿನಲ್ಲೂ ದೀಪವಾಗಿ ಉಳಿದು ಬಿಟ್ರೆ. ಜಾನಕಿ ಬಂದೆ ಬಾ, ಆಮೇಲೆ ದೇವಸ್ಥಾನದಲ್ಲಿ ಸಿಗ್ತೀನಿ. ಮಗನೇ, ಏನಿದು? 10 rupees. ಹರಕೆ ಆದ್ರೆ ಉಂಡಿಗಾಕು, ದಕ್ಷಿಣೆ ಆದ್ರೆ ತಟ್ಟೆಗಾಕು. ನನಗೆ ಯಾಕಪ್ಪ ಕೊಡ್ತೀಯ ನೀನು? ನನಗ್ಯಾಕ ಟಿಪ್ಸ್? ನಾನೇನ್ ಲಾಡ್ಜ್ ಅಲ್ಲಿ ರೂಮ್ ಬಾಯ ಇಲ್ಲ ಹೋಟ್ಲಲ್ಲಿ ಸಪ್ಲೈಯರ? ಅದಕ್ಕೆ ಗುರು ಕೋಪ ಮಾಡ್ಕೊಂತೀಯ? ನನ್ಗೊಂದ್ ಸ್ಮಾಲ್ ಹೆಲ್ಪ್ ಮಾಡ್ಬಿಡು. ಸರಿಯಾ 3 ಗಂಟೆಗೆ 4 ಗಂಟೆ ಬಸ್ ಬಿಟ್ರೆ ಸಾಕು, ನನ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗೋಗ್ಬಿಡುತ್ತೆ. 3 ಗಂಟೆ 4 ಗಂಟೆ ಪ್ರಾಬ್ಲಮ್ ನನ್ಗೊಂದು ಅರ್ಥ ಆಗ್ತಿಲ್ವೇ? ಹೇಳ್ತೀನಿ. ನನ್ ಲವರು ಟೈಪ್ ರೈಟಿಂಗ್ ಕ್ಲಾಸ್ ಹೋಗಿದ್ದಾಳೆ. 3 ಗಂಟೆಗೆ ಅವಳು ಕ್ಲಾಸ್ ಬಿಡುತ್ತೆ. ತಾವು 4:30 ಬಾರಿಸಿದ್ರೆ ನಾನು ಇಲ್ಲಿರೋದು ಅವಳು ಗೊತ್ತಾಗಲ್ಲ, ಅವಳು ಬರಲ್ಲ. ಅದಕ್ಕೆ ನೀವು ಸರಿಯಾಗಿ 3:00 to 4:00 ಬಾರಿಸ್ಬಿಟ್ರೆ ನಾನು ದೇವಸ್ಥಾನದಲ್ಲಿ ಇದ್ದೀನಿ ಅಂತ ಅವಳು ಗೊತ್ತಾಗತ್ತೆ. ಆಗ ಅವಳು ಸರಿಯಾದ ಟೈಮ್ಗೆ ಇಲ್ಲಿಗೆ ಬರ್ತಾಳೆ. ಆಗ ನಾವಿಬ್ರು ದೇವಸ್ಥಾನ ಹಿಂದೆಗಡೆ ಸೇರ್ಕೊಂಡು ಫ್ಯೂಚರ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಕ್ ಬಂದೆ. ಈಗ ಸರಿಯಾಗಿ 3:00 to 4:00 ಬರ್ಸ್ಬಿಡು. ಟೇಕ್ ಇಟ್ 10 rupees. ನಿನ್ನ ಹೆಸರೇನು? ಸಂದೀಪ. ಅವಳ ಹೆಸರು ಸ್ವರೂಪ. ಸುದೀಪ್ ಸ್ವರೂಪಂಗೆಲ್ಲ 1 ಗಂಟೆ ಬಾರಿಸಲ್ಲ. ಮತ್ತೆ ಅದ್ ಏನಿದ್ರು? ಏನು ತಪ್ಪು ಮಾಡ್ದೇನೆ ಗುಮಾಸ್ತನ್ ಕೆಲ್ಸದಿಂದ ಗಂಟೆ ಹೊಡೆ ಕೆಲ್ಸಕ್ ಬಂದಿದ್ದೀನಿ. ಈಗ ನನ್ ಕೈಲಿ ತಪ್ಪು ಮಾಡಿಸ್ಬಿಟ್ಟು ಈ ಕೆಲ್ಸನ ಓಡ್ಸಕ್ ಬಂದಿದ್ರು. ಇಮೇಲು ಇಂಟರ್ನೆಟ್ ಅಲ್ಲಿ ಲವ್ ಮಾಡಿದ್ರೆ ನೀನು ಗಂಟೆ, ಅದು ದೇವಸ್ಥಾನದ ಗಂಟೆ. ದೇವಸ್ಥಾನದ ಗಂಟೆನ ಏನಂತ ತಿಳ್ಕೊಂಡಿದ್ಯೋ? ನಾವಿಬ್ರು ಅಮರ ಪ್ರೇಮಿಗಳು. ಅಮರ ಪ್ರೇಮಿ ಅದು ದೇವಸ್ಥಾನದ ಹಿಂದೆ. ಹುಡುಗರು ದೇವಸ್ಥಾನಕ್ ಬರದೆ ಹುಡುಗಿನ ಲವ್ ಮಾಡಕ್ಕೆ. ಈ ದೇವಸ್ಥಾನ ಅಲ್ತಿದ್ರೆ ಇನ್ನೊಂದ್ ದೇವಸ್ಥಾನ ಚೆನ್ನಾಗಿ ತಿಳ್ಕೊಳ್ಳೋ. ಇನ್ನೊಂದ್ಸಲಿ ಪ್ರೀತಿ ಪ್ರೇಮ ಅಂತ ಹುಡುಗಿರ್ಗ್ ಲೈನ್ ಹಾಕಕ್ ದೇವಸ್ಥಾನಕ್ ಬರ್ಬೇಕು. ನಾನ್ ಮಕ್ಳ ಒಬ್ಬೊಬ್ಬನ್ಗೂ ಕಾಲು ಕಾಲು ಮುರ್ದ ಹಾಕ್ಬಿಡ್ತೀನಿ. ಹುಷಾರ್ ರಂಗ ವಿಠಲ. ಏನಪ್ಪ ಇನ್ನು ಇಲ್ಲೇ ಕೂತಿದ್ಯಾ? ನೋಡಲ್ಲ ಅಕ್ಕ, ಕೆಲ್ಸ ಏನಾಯ್ತು? ನೀನೇನಣ್ಣ ಇನ್ನು ಇದನ್ನೇ ಮಾಡ್ತಾ ಕೂತಿದ್ಯಾ? ಬೇಗ ನಲ್ಲಿ ಕೆಲ್ಸ ನೋಡ್ಬಾರ್ದ? ಏನು ಏನಪ್ಪ, ಎಲ್ಲಿಗೆ ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ಯಾ? ಎಲ್ಲಿಗಪ್ಪ? ಯಾಕೆ ಮನೆಗೆ ಹೋಗ್ಲಿಲ್ವಾ? ಅಕ್ಕನ್ನ ಹಾಗೆಲ್ಲ ಅನ್ಬಾರ್ದು. ಏನಿದು? ಮಾರ್ಕ್ಸ್ ಸೂಪರ್. ನಾನು ಹೋಗಿ ಸ್ವೀಟ್ ತಗೊಂಬರ್ತೀನಿ. ನಾದಮಯ ಈ ಲೋಕವೆಲ್ಲ. ಇವಳಕ್ಕೆ ಇಲ್ಲಿಗೆ ಬಂದವಳೆ, ಅದೇನ್ ಕೇಳಣ? ಇದು ಏನೇ ನಿಮ್ಮ ಅಪ್ಪನ್ ನೋಡಕ್ ಬಂದ? ಏನ್ ನೋಡ್ತಾಳು ಇವಳು? ಅದ್ ಬೇಡ, ಇದ್ ಸಾಕು. ಏನೇ ನಿಮ್ ಫ್ಯಾಮಿಲಿಗೆ ಹೋಲ್ಸೇಲ್ ನೆಂಟ ಆಗ್ಬಿಟ್ನ ಅವನ? ಅಯ್ಯಪ್ಪ ಅಯ್ಯಪ್ಪ. ಏನದು ಸದ್ದು? ಇರುವೆ ಹೊಡಿತು. ಇರುವೆ ಹೊಡಿತು? ಇಲ್ಲ, ಕಡಿತು. ಇದು ಯಾರಮ್ಮಯ್ಯ? Thank you.
ಇಲ್ಲೇನ್ ಮಾಡ್ತಿದ್ಯಾ? ಅಯ್ಯಯ್ಯೋ, ನೋಡ್ದೇನೆ ಹೇಗ್ ಗೊತ್ತಾಯ್ತು ನಿಮ್ಗೆ? ನೀನ್ ಇಲ್ಲಿಗೆ ಯಾಕೆ ಬಂದೆ? ಇವತ್ತು ನಮ್ಮನೇಲಿ ವರಮಹಾಲಕ್ಷ್ಮಿ ಹಬ್ಬ, ಅದಕ್ಕೆ ನಿಮ್ಮನ್ ಕರ್ಕೊಂಡು ಹೋಗೋಣ ಅಂತ ಬಂದೆ. ನಿಮ್ಮನೆ ಫಂಕ್ಷನ್ಗೆ ನನ್ನನ್ನ ಯಾಕೆ ಕರೀತಾ? ನಿಮ್ಮನ್ನ ನಮ್ಮನೆಯವ್ರು ಎಲ್ರು ಬೇರೆಯವರು ಅಂತ ತಿಳ್ಕೊಂಡಿಲ್ಲ, ನಮ್ಮನೇಲಿ ಒಬ್ರು ಅಂತ ತಿಳ್ಕೊಂಡಿದೀವಿ. ನೀವ್ ಮಾತ್ರ ದೂರ ದೂರ ಹೋಗ್ತೀರಾ ಯಾಕೆ? ನನಗ್ ತುಂಬಾ ಕೆಲ್ಸ ಇದೆ, ನೀನ್ ಹೊರಡು. ನೀವಿದ್ದು ಬರ್ಲಿಲ್ಲ ಅಂದ್ರೆ ನಮ್ಮಅಮ್ಮ ತುಂಬಾ ಬೇಜಾರ್ ಮಾಡ್ಕೋತಾರೆ. ನೀವಿರ್ಲಿಲ್ಲ ಅಂತ ಸುಳ್ಳು ಹೇಳ್ಬಿಡ್ತೀನಿ, ನೀವೊಬ್ರೆ ಇಲ್ಲಿ ಸಂತೋಷವಾಗಿರಿ. ಕಷ್ಟಪಟ್ಟು ಸಂಪಾದನೆ ಮಾಡಿ ಯಾರಾದ್ರೂ ಮುಂದೆ ಬಂದ್ರೆ ಅಣ್ಣ ಸಂಬಳ ಇದೆ ಅಣ್ಣ, ಬ್ಯಾಗ್ ಕೊಡೋಣ. ನಾನು ಅದನ್ನ ತಗೊಂಡ್ ಮನೆಗೆ ಹೋಗ್ತಾ ಇದ್ರೆ ನನ್ನ ಮಕ್ಳು ಉಪವಾಸದಿಂದ ಸತ್ತೋಗ್ತಾರೆ. ದಯವಿಟ್ಟು ದಯವಿಟ್ಟು ನನ್ನ ಬ್ಯಾಗ್ ಕೊಟ್ಬಿಡಿ ಅಣ್ಣ, ಪ್ಲೀಸ್ ಅಣ್ಣ, ಪ್ಲೀಸ್ ತೆಗೆದ್ಬಿಡ್ತೀನಿ ಅಣ್ಣ. ನಿಂದಮ್ಮ ಯಾ ಬ್ಯಾಗ್ ಕೊಡೋಣ. ಕಾಣಿಸ್ತಾನೆ ಇಲ್ಲ, ನೀ ತಮ್ಗೆ ತಗೊಂಬಾ, ನೀರ್ ತರ್ಬೇಕು. ತರ್ಲೆ, ಹೇಳಿದ ಮಾತೆ ಕೇಳಲ್ಲ, ತಗೋ ತಮ್ಗೆ. ಮರಿದೆ ಇವತ್ತೇ ಆ ಕೆಲ್ಸ ಮುಗಿಸ್. ಅಮ್ಮ ಅಲ್ಲಿ ಇಂದ್ರ ಬಾಪ ಇಲ್ಲಿ. ಅಯ್ಯೋ, ಇಷ್ಟೊತ್ತು ಎಲ್ಲಪ್ಪ ಹೋಗ್ಬಿಟ್ಟಿದೆ? ನಮ್ಮ ಯಜಮಾನ್ರು ನಿನ್ಗೋಸ್ಕರ ಕಾಯ್ತಾ ಇದಾರೆ. ಮೊದ್ಲು ಶರ್ಟ್ ಬಿಚ್ಚಿ ಕೆಳಗ್ ಹೋಗು. ಹೋಗಪ್ಪ, ನೀ ಬಾಮ ನನ್ ಜೊತೆ ಹೋಗಪ್ಪ. ಶರ್ಟ್ ಯಾಕೆ ಬಿಚ್ಚ ಕೇಳಿದ್ರು? ನಮ್ಮ ಅಪ್ಪನ ಜೊತೆಲಿ ಕುಸ್ತಿ ಆಡಕ್ಕೆ. ಇವತ್ತು ಉಪಕರ್ಮ, ಜನ್ವಾರ ಬದಲಾಯಿಸ್ಕೋಬೇಕಲ್ಲ ಅದಕ್ಕೆ. ಹಾ, ಇಲ್ಲಿ ಕೊಡಿ. ಅಯ್ಯೋ ಅಯ್ಯಯ್ಯೋ, ಹಾಗಲ್ಲ ಹೀಗೆ. ಬ್ರಹ್ಮ ವಿಷ್ಣು ಮಹೇಶ್ವರ ನಿರ್ಮಿತ ಬ್ರಹ್ಮ ಸೂತ್ರಕಂ ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪತೇ ಅರ್ಹತಂ ಪುರಸ್ತಾತ್ ಆಯುಷ್ಟ ಮಗ್ರಂ ಪ್ರತಿಮಂತ್ರ ಶುಕ್ರಂ ಯಜ್ಞೋಪವೀತಂ ಪರಮಸ್ತು ತೇಜಃ. ಓಂ ವೈಶ್ವನರಾಯ ವಿದ್ಮಹೇ ಲಾಲೀಲಾಯ ಧೀಮಹೇ ತನ್ನೋ ಅಗ್ನಿ ಪ್ರಚೋದಯ ಸ್ವಾಹ ಓಂ ಭೂರ್ಭುವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಇಂದ್ರೋ ಯೋ ನ ಪ್ರಚೋದಯಾತ್ ಸ್ವಾಹಾ.
ಏನಾಯ್ತು ಹೇಳಪ್ಪ? ಅಯ್ಯೋ ಇದ್ದಳು ಇದ್ದಳು, ನೀವು ಮುಂದುವರಿಸಿ. ಓಂ ಭೂರ್ಭುವಃ. ಶ್ರೀಮತಿ ಕುಡಿಯಕ್ಕೆ ನೀರು ಕೊಡು, ಬೇಗ ಬೇಗ. ಕೊಟ್ಟೆ ಕೊಟ್ಟೆ, ತಗೊಳ್ಳಿ ಕುಡಿಯಪ್ಪ. ಏನಾಯ್ತು? ಕಾಲೇ ಹೊಟ್ಟೆನಲ್ಲಿ ತುಂಬಾ ಹೊತ್ತು ಬೆಂಕಿ ಮುಂದೆ ಕೂತಿದ್ನಲ್ಲ, ಅದು ಇವನಿಗೆ ಆಗ ಬರಲ್ಲ ಅಂತ ಕಾಣಿಸುತ್ತೆ. ಡಬ್ಬಲ್ ಕೊಡಮ್ಮ, ಬೇಗ ಕೊಡು. ತಗೋಸ್ಕೋ. ನಮ್ ಇಂದ್ರನಿಗೆ ಬೆಂಕಿ ಕಂಡ್ರೆ ಆಗಲ್ಲ ಅಂತ ಕಾಣಿಸುತ್ತೆ, ನಾನು ಅದನ್ನ ಗಮನಿಸಲೇ ಇಲ್ಲ. ಆಮೇಲೆ ನೋಡ್ತೀನಿ, ಮೈಯೆಲ್ಲ ಬೆವತ್ಕೊಂಡು ಏನ್ ಹಾಗೆ ನಡುಗ್ತಾ ಇದ್ದಾನೆ. ಅದಕ್ಕೆ ಭಯ ಪಟ್ಕೊಂಡು ಕರ್ಕೊಂಡ್ ಬಂದ್ಬಿಟ್ಟೆ. ಸ್ವಲ್ಪ ಸುಧಾರಿಸ್ಕೋ. ಸಾಧಿಸಿ ಹರಿಯ ಪ್ರೀತಿಯ ಒಲವು, ಈ ಗುಲಾಬಿಯು ನಿನಗಾಗಿ, ಈ ಚಂದದ ಪರಿಮಳ ನಿನಗಾಗಿ. ಸಾಫ್ಟ್ ಕೇಳ. ಐ ತಗೋ, ನಿನಗೆ ಗುಲಾಬಿ ಅಂದ್ರೆ ಇಷ್ಟ ಅಲ್ವಾ? ನಂಗೆ ಗುಲಾಬಿ ಹೂ ಇಷ್ಟ ಇಲ್ಲ. ಯಾಕೋ ನಂಗೆ ಪಕ್ಕದ ಮನೆ ರವಿ ಅಂದ್ರೆ ಇಷ್ಟ. ಯಾಕೋ? ಅವರು ಗವರ್ನಮೆಂಟ್ ಆಫೀಸ್ ಅಲ್ಲಿ ಕೆಲಸ ಮಾಡ್ತಾರೆ, ನಿನ್ ಹಾಗೆ ಗಂಟೆ ಬರ್ಸಲ್ಲ. ಒಂದಲ್ಲ ಒಂದ್ ದಿವಸ ನನಗೂ ಗವರ್ನಮೆಂಟ್ ಕೆಲಸ ಸಿಗುತ್ತೆ, ಅವಾಗ ಬಂದ್ ನೋಡ್ಕೊಂತೀನಿ ನಿನ್ನ. ನನ್ ಮದ್ವೆಗ್ ಬಂದ್ ನೋಡ್. ಊರಿಗ್ ಬಂದವಳು ನೀರಿಗ್ ಬರಕಿಲ್ವಾ? ಬತ್ತಿಯ ಹೋಗೆ. ನಿನ್ನೆ ಅವಳು ಗಂಡನ್ ಕಾಯಿಲೆ ವಾಸಿ ಆಗ್ಲಿ ಅಂತ ಮಂಡಿ ಪ್ರದಕ್ಷಿಣೆ ಆಗ್ತಾ ಇದ್ಲು, ಇವಳೇಕ್ ಆಗ್ತಾವಳೆ ಕೇಳೇ ಬಿಡೋಣ. ಅಯ್ಯಯ್ಯಪ್ಪ, ಇವ್ರು ಸಾಹಸನೆ ಬಿಡಪ್ಪ. ಇಲ್ಲೇನ್ ಮಾಡ್ತಾ ನಿಂತಿದ್ಯಾ? ಮಾಡ್ತಾ ನಿಂತಿಲ್ಲ, ನೋಡ್ತಾ ನಿಂತಿದ್ದೀನಿ. ಏನು ಅಲ್ಲಿ ನೋಡು. ಅವ್ರ ಕಾಲಲ್ಲಿ ರಕ್ತ ಬರ್ತಾ ಇದೆ, ನೋಡ್ತಾ ನಿಂತಿದ್ಯಲ್ಲ, ಬೇಡ ಅಂತ ಹೇಳುತ್ತಾನೆ. ಜಾನಕಿ, ಜಾನಕಿ ಏನಿದ್ ನೀನು ಉಚ್ಚಾಟ? ಹುಚ್ಚಿಡ್ದಿದ್ಯಾ ನಿನ್ಗೆ? ಮಂಡಿಲ್ ರಕ್ತ ಬರ್ಸ್ಕೊಂಡು ಪ್ರದಕ್ಷಿಣೆ ಹಾಕೋಂತ ಕಷ್ಟ ನಿನ್ಗೇನ್ ಬಂದಿದೆ? ಕಷ್ಟ ನನಗಲ್ಲ, ನಿಮ್ಗೆ ಯಾವ ಕಷ್ಟನೂ ಬರಬಾರದು ಅಂತ. ನನಗೋಸ್ಕರ ಯಾರು ಕನಿಕರ ಪಡ್ಬೇಕಾಗಿಲ್ಲ. ನಿಮಗೆ ಇಲ್ದೇ ಇರಬಹುದು, ಆದ್ರೆ ನನಗಿದೆ. ನೀನ್ ಅನ್ಕೊಂಡಿರೋ ಹಾಗೆ ನನ್ ಮನ್ಸಲ್ಲಿ ಏನೂ ಇಲ್ಲ. ನಿಮ್ ಮನಸ್ಸಿನಲ್ಲಿ ಏನೂ ಇಲ್ಲ, ಆದ್ರೆ ನನ್ನ ಮನಸ್ಸಿನಲ್ಲಿ ನೀವ್ ಮಾತ್ರ ಇದ್ದೀರಾ. ಮುಂಚೆ ನನಗ್ ಗೊತ್ತಿದ್ದು ಈ ದೇವಸ್ಥಾನ, ಈ ಅಗ್ರಹಾರ ಮಾತ್ರ. ಆದ್ರೆ ಈಗ ಕಣ್ಣು ಬಿಟ್ರೆ ಎದುರ್ನಲ್ಲೂ, ಕಣ್ಣು ಮುಚ್ಚಿದ್ರೆ ಮನಸ್ಸಿನಲ್ಲೂ ನಿಮ್ ಮುಖ ಮಾತ್ರ ಕಾಣೋದು. ಮಂಡಿಗಚ್ಕೋ. ನೀವ್ ಕೊಟ್ಟಿರೋ ಔಷಧಿಯಿಂದ ನನ್ನ ದೇಹಕ್ಕಾಗಿರೋ ಗಾಯ ವಾಸಿ ಆಗ್ಬಹುದು, ಆದ್ರೆ ನನ್ನ ಮನಸ್ಸಿಗಾಗಿರೋ ಗಾಯ ವಾಸಿ ಆಗಲ್ಲ ಇಂದ್ರ. ಅದನ್ನ ವಾಸಿ ಮಾಡೋ ಔಷಧಿ ನಿಮ್ ಮನಸ್ಸಿನಲ್ಲಿದೆ, ನಿಮ್ ನಿರ್ಧಾರದಲ್ಲಿದೆ. ನನಗೆ ನಿಮ್ಮಲ್ಲಿ ಇಷ್ಟ ಆಗಿದ್ದು ಈ ನಿಮ್ ಮೌನ. ಹಾಗಂತ ಯಾವ ವಿಷಯನು ಮಾತಾಡದೆ ಮೌನವಾಗಿ ಇದ್ದು ಬಿಡಬೇಡಿ. ನೀವ್ ನನ್ನವರಾಗೋದಕ್ಕೋಸ್ಕರ ನಾನು ಎಷ್ಟು ವರ್ಷಗಳು ಬೇಕಾದ್ರೂ ಕಾಯ್ತೀನಿ. ಹಾಗಾಗಲ್ಲ ಅಂತ ಗೊತ್ತಾದ್ರೆ ಆ ಕ್ಷಣನೇ ನಾನ್ ಜೀವಂತವಾಗಿರಲ್ಲ. ರಾಮಶಾಸ್ತ್ರಿ ಯಾರದು?
ಕ್ಷಮಿಸಬೇಕು, ತಾವು ಯಾರು ಅಂತ ಗೊತ್ತಾಗ್ಲಿಲ್ಲ, ಮುಜರಾಯಿ ಇಲಾಖೆಯವರ. ಪಂಚೆ ಉಟ್ಕೊಂಡು ಬೆಗರ್ ತರ ಇದ್ದೋನು, ಸೂಟು ಬಿಟ್ಟು ಹಾಕೊಂಡು ಬಂದ ತಕ್ಷಣ ಯಾರು ಅಂತ ಗೊತ್ತಾಗ್ಲಿಲ್ಲಲ್ಲ. ಶ್ರೀಮತಿ, ಇವ್ರು ಯಾರು ಅಂತ ನಿನಗೇನಾದ್ರೂ ಗೊತ್ತಾ? ಅರೆ, ನಮ್ ಹುಚ್ಚಪ್ಪ. ಹಲೋ, ನಾಟ್ ಓನ್ಲಿ ಹುಚ್ಚಪ್ಪ, ಮೇಸ್ಟ್ ಹುಚ್ಚಪ್ಪ. ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಂಬೇಕು ರಾಮು. ಅದನ್ನ ಇಂಗ್ಲಿಷ್ ನಲ್ಲಿ ಹೇಳ್ದಲ್ಲೋ. ಯು ಅಂಡರ್ಸ್ಟ್ಯಾಂಡ್? ಅಯ್ಯಪ್ಪ, ಏನ್ರಿ ಇದು? ಹೆದರ್ಕೋಬೇಡ, ಹೆದರ್ಕೋಬೇಡ, ಗೊತ್ತಾಯ್ತಪ್ಪ, ಗೊತ್ತಾಯ್ತು. ಟೇಕ್ ಇಟ್ ಮೈ ರೆಸಿಗ್ನೇಷನ್ ಲೆಟರ್. ಅಯ್ಯಯ್ಯ, ಕೈಲಿರೋ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಹೊಟ್ಟೆಗೇನಪ್ಪ ಮಾಡ್ತೀಯ? ಏನ್ ಭಾರಿ ಗನಂದಾರಿ ಕೆಲ್ಸ! ಗಂಟೆ ಬಾರಿಸ್ಕೊಂಡು ನೀನ್ ಕೂಡ ಹಳ್ಸೋಗಿರೋ ಮೊಸರನ್ನ ತಿನ್ಕೊಂಡು ಸಾಯವರೆಗೂ ಇಲ್ಲೇ ಬಿದ್ದಿರ್ತಾರೆ. ನೆವರ್ ನೆವರ್ ರಾಮು. ಸರಿ ಸರಿ, ಕೈನಲ್ಲೇನ್ ಕವರ್? ದಿಸ್ ಈಸ್ ಮೈ ಅಪಾಯಿಂಟ್ಮೆಂಟ್ ಆರ್ಡರ್, ಗವರ್ಮೆಂಟ್ ಜಾಬ್ ರಾಮು. ಇದು ಒಳ್ಳೆ ಸುದ್ದಿ ತಾನೆ? ಇದು ಒಳ್ಳೆ ಸುದ್ದಿ ನನಗ್ ಮಾತ್ರ, ನಿಮ್ಗಲ್ಲ. ರೀ, ಇದ್ ಯಾಕೋ ಓವರ್ ಆಯ್ತು ಅನ್ನಿಸ್ತಿಲ್ಲ? ಏನೇನೇನ ಓವರ್? ಇನ್ಮೇಲ್ ನಾನೇನಿದ್ರು ಓವರ್ರೆ, ಯಾಕಂದ್ರೆ ನಾನು ಗೌರ್ಮೆಂಟ್ ಸರ್ವೆಂಟ್. ನನ್ ತಂಟೆ ಯಾರಾದ್ರೂ ಬಂದ್ರೆ ರೋಡ್ ರೋಡಲ್ಲಿ ಸ್ಟ್ರೈಕ್ ಆಗುತ್ತೆ, ಬಸ್ ಬೆಂಕಿ ಬೀಳುತ್ತೆ, ಮನೆ ಕಲ್ ಬೀಳುತ್ತೆ. ಗೌರ್ಮೆಂಟ್ ನನ್ ಜೋಬಲ್ಲಿದೆ ಗೊತ್ತಾ? ಏನ್ ಅದೃಷ್ಟನೋ ನಿಂದು, ಒಳ್ಳೆ ರಾಜ್ಕುಮಾರ್ ಅಂತಾರ ಇದ್ಯಾ? ತಗೋ, ನಿನ್ಗೆ ಅಂತ ಕ್ಯಾರೆಟ್ ಹಲ್ವಾ ಮಾಡಿದೀನಿ, ತಿನ್ನು. ನಾನ್ ಗಂಟೆ ಹೊಡಿಬೇಕಾದ್ರೆ ನೀರಾನೆ ಅಂತಿದ್ದೆ, ಈಗ ಗೌರ್ಮೆಂಟ್ ಕೆಲ್ಸ ಸಿಕ್ತಿದ್ದಂಗೆ ರಾಜ್ಕುಮಾರ ಅಂತ ಪೂಸಿ ಹೊಡೆದು ನಿನ್ ಮೊಮ್ಮಗಳನ್ನ ಗಂಟಾಕಕ್ ನೋಡ್ತಾ ಇದ್ಯಾ? ಏಯ್ ವರ್ಲ್ಡ್, ಐ ಆಮ್ ಗೋಲ್ಡ್. ನನಗೆ ಹುಡುಗಿ ಕೊಡ್ಬೇಕು ಅಂತ ಕಾಶ್ಮೀರಿಂದ ಕನ್ಯಾಕುಮಾರಿಯವರೆಗೂ ಕ್ಯೂ ನಿಂತವ್ರೆ. ಐ ಡೋಂಟ್ ಟಚ್ ಯುವರ್ ಮೊಮ್ಮಗಳ್ಸ್, ಯು ಡೋಂಟ್ ಟಚ್ ಮೀ. ನಾನ್ ಹೊಡೆದ ಗಂಟೆ ದೇವ್ರಿಗೆ ಕೇಳಿಸ್ತೋ ಇಲ್ಲೋ, ಆ ಗೌರ್ಮೆಂಟ್ಗಂತೂ ಕೇಳಿಸ್ತು. ಇಲ್ಲಿ ನೋಡಿ ನನ್ನ ಅಪಾಯಿಂಟ್ಮೆಂಟ್ ಆರ್ಡರ್. ಯಾರಾದ್ರೂ ನನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ www.hucha.com ಅಂತ ನೀವು ಕಾಂಟ್ಯಾಕ್ಟ್ ಮಾಡ್ಬೇಕು. ಓಕೆ ಓಕೆ ರಾಮು. ಖಾನಾ ಅಚ್ಛಾ ಥಾ? ಹಾಂ. ದಾಲ್ ತುಮಕೋ ಪಸಂದ ಆಯಿ? ಬಾರ್ ಬಾರ್ ಯಹಿ ಪೂಛತೆ ಹೋ. ಯೂ ಹೀ ಮಜಾಕ್ ಕಿಯಾ, ಬೈಠೋ. ಅಚ್ಛಾ, ಆಪ್ಕಾ ಸೌತಿನೇ ಟ್ರಿಪ್ ಕೈಸಾ ಥಾ? ಓ ಬಹುತ್ ಅಚ್ಛಾ ಥಾ. ಕಿತನೆ ದಿನ ಗಯೇ ಥೆ? 10 ದಿನ ಕೆ ಲಿಯೆ ಗಯೇ ಥೆ. ಹಾಂ, ಲೀಜಿ. ಹಾಂ, ಥ್ಯಾಂಕ್ ಯು. ಅಂಕಲ್ ಅಂಕಲ್, ಹಮಾರಾ ಟೂರ್ ಆಲ್ಬಮ್ ದೇಖಿಯೇ ನಾ? ದೇಖೋ ದೇಖೋ. ಓ ಬ್ಯೂಟಿಫುಲ್. ಯೇ ಹಂಪೆ ವಿರೂಪಾಕ್ಷ ಟೆಂಪಲ್ ಹೇ? ಬಹುತ್ ಅಚ್ಛಾ ಹೇ. ಯೇ ಬೇಲೂರ್ ಚೆನ್ನಕೇಶವ ಟೆಂಪಲ್? ಮಾಲೂಮ್ ಹೈ ಜಿ. ಏ ಕೌನ್ಸಾ ಟೆಂಪಲ್ ಹೇ? ಯೇ ಶ್ರೀರಂಗಪಟ್ಟಣಂ ಕಾ ರಂಗನಾಥ ಸ್ವಾಮಿ ಟೆಂಪಲ್ ಹೇ. ಇಟ್ಸ್ ವೆರಿ ಬ್ಯೂಟಿಫುಲ್. ಕ್ಯಾ ಬಾತ್ ಹೇ ಅಮರ್? ನಥಿಂಗ್. ಯೇ ಆದ್ಮಿ ಆಪ್ಕೋ ಮಾಲೂಮ್ ಹೇ? ಹಾಂ, ಉನ್ನೇ ವೋ ಟೆಂಪಲ್ ಮೇ ಕಾಮ್ ಕರ್ತಾ ಥಾ, ಉಸ್ಕೆ ಹಿಂದಿ ಬಹುತ್ ಅಚ್ಚಿ. ಉಸ್ಕಾ ನಾಮ್ ಕ್ಯಾ ಹೇ? ಉಸ್ಕಾ ನಾಮ್ ನಾಮ್ ಮಾಲೂಮ್ ನಹೀ. ಹಾಂ, ಏ ಫೋಟೋ ಮುಜೆ ಚಾಹಿಯೇ. ಬಿಲ್ಕುಲ್ ಲೇ ಲೀಜಿಯೇ. ಥ್ಯಾಂಕ್ ಯು. ಬಾಂಬೆನಲ್ಲಿ ಕೊಲೆ ಮಾಡಿ ಮೈಸೂರಲ್ಲಿ ತಲೆ ಬಸ್ಕೊಂಡಿದ್ಯಾ? ನಮಸ್ಕಾರ ಶೈಲರ್ ಸಾಹೇಬ್. ನಮಸ್ಕಾರ ಶಾಸ್ತ್ರಿಗಳೇ. ಏನ್ ಸ್ವಾಮಿ, ಇತ್ತೀಚೆಗೆ ನಮ್ಮ ದೇವಸ್ಥಾನದ ಕಡೆ ಬರೋದೇ ಅಪರೂಪ ಮಾಡ್ಕೊಂಡ್ಬಿಟ್ರಿ. ಎಲ್ಲಿ ಶಾಸ್ತ್ರಿಗಳೇ, ಮಂಗಳೂರಿಂದ ನಟೋರಿಯಸ್ ರೌಡಿಗಳನ್ನ ತಂದು ನಮ್ ಜೈಲಲ್ಲಿ ಹಾಕಿದ್ದಾರೆ. ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ಬೇಕು, ಇಲ್ಲಾಂದ್ರೆ ಒಬ್ರಿಗೊಬ್ರು ಹೊಡೆದಾಡ್ಕೊಂಡು ಸಾಯ್ತಾರೆ. ಸುಮ್ನೆ ತಲೆನೋವು, ಅದ್ರ ಜೊತೆಗೆ ಗಾಂಧಿ ಜಯಂತಿ ಬಂತಲ್ಲ, ಕೆಲವರನ್ನ ರಿಲೀಸ್ ಮಾಡ್ಬೇಕು. ಅದ್ರ ಲಿಸ್ಟ್ ಬೇರೆ ರೆಡಿ ಮಾಡ್ತಾ ಇದ್ದೆ, ಅದಕ್ಕೆ ನನಗೆ ಬರಕಾಗ್ಲಿಲ್ಲ. ಅಂದ್ರೆ ಆ ಡೌರಿ ಕೇಸ್ ನಲ್ಲಿರೋ ಡಾಕ್ಟರ್ ನ ರಿಲೀಸ್ ಮಾಡ್ತಿದ್ದೀರಾ? ಎಲ್ಲಿ ಮಾಡೋ ಶಾಸ್ತ್ರಿಗಳೇ, ಜೈಲು ಅನ್ನೋದು ಪಾಲಿಟಿಕ್ಸ್, ಕ್ರಿಮಿನಲ್ಸ್, ರೌಡಿಗಳ ಅಡ್ಡ ಆಗೋಗಿದೆ. ಒಳ್ಳೆ ನಡತೆ ಇರೋರ್ನ ರಿಲೀಸ್ ಮಾಡ್ಬೇಕು ಅಂತ ನಾವು ಲಿಸ್ಟ್ ಮಾಡಿ ಕಳ್ಸಿದ್ರೆ ಈ ರಾಜಕಾರಣಿಗಳು ರೌಡಿಗಳನ್ನ ಪ್ರಪೋಸ್ ಮಾಡ್ತಾರೆ. ಎಲ್ಲ ದೊಡ್ಡ ದೊಡ್ಡ ಕ್ರಿಮಿನಲ್ ಗಳೇ, ಅದರಲ್ಲೂ ಇಡೀ ಮಂಗಳೂರನ್ನೇ ನಡೆಸಿದ್ದ ನಟೋರಿಯಸ್ ರೌಡಿ ಕ್ಯಾಟ್ ರಾಮ ರಿಲೀಸ್ ಆಗ್ತಾ ಇದ್ದಾನೆ.
ಚನ್ನೋ ಮಿತ್ರ ಶನ್ವರ್ಣ ಚನ್ನೋ ಭವತ್ವರ್ಯ ಚನ್ನೋ ಹಿಂದೋ ಬೃಹಸ್ಪತಿ ಚನ್ನೋ ವಿಷ್ಣೋ ರುದ್ರಕ್ರಮ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ವಾಯೇ ಪ್ರತ್ಯಕ್ಷ ಬ್ರಹ್ಮಾರೇ ವಾಯೇ ಪ್ರತ್ಯಕ್ಷ ಬ್ರಹ್ಮಶ್ಯಾಮಿ ನಡೆರೆ ಹಲೋ ಹೆಂಗಿದಾರ ಬಾಸ್? ಹಾ ನಾನು ಇವಾಗ ಆಚೆ ಬರ್ತಾ ಇದ್ದೀನಿ ಬಾಸ್. ಹಾ ಹೌದು ಬಾಸ್. ಹಾ ಹೇಳಿ ಬಾಸ್, ನೀವು ಅವಾಗ ಬರ್ತೀರಾ ಬಾಸ್? ನಾನು ಹೊರಗಡೆ ಬಂದಲ್ಲ, ನಾನು ಬಂದಾಯ್ತಲ್ಲ, ನಾ ಎಲ್ಲ ನೋಡ್ಕೋತೀನಿ ಬಿಡಿ ಬಾಸ್, ನೀವೇನು ಹೆದರ್ಕೋಬೇಡಿ. ಓಕೆ ಹೇಳಿ, ಯಾರ ಅವನು? ಗೊತ್ತಿಲ್ಲಣ್ಣ.
ಅವನ ಹೆಸರು ಇಂದ್ರ ಕುಮಾರ್. ಅದನ್ನ ಬಿಟ್ಟು ಬೇರೆ ನನಗೇನೂ ಗೊತ್ತಿಲ್ಲ ಇನ್ಸ್ಪೆಕ್ಟ್ರೆ. ಅಗ್ರಹಾರದಲ್ಲಿ ಇರೋಕ್ ಜಾಗ ಕೊಟ್ಟಿದ್ದೀರ, ನಿಮ್ ಮನೇಲಿ ಊಟ ಹಾಕಿದೀರ, ಇಷ್ಟೆಲ್ಲ ಆದ್ರೂ ಅವನ ಬಗ್ಗೆ ಏನು ಗೊತ್ತಿಲ್ಲ ಅಂದ್ರೆ ಏನ್ ಅರ್ಥಶಾಸ್ತ್ರಿಗಳ? ನೀವ್ ಎಷ್ಟೇ ಕೇಳಿದ್ರು, ಹೇಗೆ ಕೇಳಿದ್ರು, ನನಗೆ ಗೊತ್ತಿರೋದು ಒಂದೇ ಒಂದು ಉತ್ತರ, ಅದು ಗೊತ್ತಿಲ್ಲ. ಮಂತ್ರ ಹೇಳೋ ಬಾಯಿನಲ್ಲಿ ಸುಳ್ಳು ಹೇಳಕ್ ಬರಲ್ಲ. ದಯವಿಟ್ಟು ನನ್ನ ಮಾತನ್ನ ನಂಬಿ ಇನ್ಸ್ಪೆಕ್ಟ್ರೆ. ನಮಸ್ಕಾರ ಇನ್ಸ್ಪೆಕ್ಟರ್. ಹೇಳಿ ಸರ್. ಇವರಿಗೂ ಈ ಕೊಲೆಗೂ ಯಾವುದೇ ವಿಧವಾದ ಸಂಬಂಧನೂ ಇಲ್ಲ, ಇವ್ರನ್ನ ಬಿಟ್ಬಿಡಿ. ಕೊಲೆ ಮಾಡಿ ಶಂಕರ್ ಆಲ್ರೆಡಿ ಕೋರ್ಟ್ ಅಲ್ಲಿ ಸರೆಂಡರ್ ಆಗಿದ್ದಾರೆ. ಶಂಕರ್ ಶಾಸ್ತ್ರಗಳೇ, ಕಣ್ಣಲ್ಲಿ ನೋಡಿದ್ದು, ಕಿವಿಲ್ ಕೇಳಿದ್ದು, ಇಷ್ಟೊತ್ತು ಮಾತಾಡಿದ್ದು, ಇದ್ಯಾವುದೂ ಇರೋದಿಲ್ಲ. ಯಾಕೆ ಅಂದ್ರೆ ಈ ಕೇಸು ಬೇರೆ ರೂಟಲ್ಲೇ ಹೋಗ್ತಾ ಇದೆ. ಶಾಸ್ತ್ರಗಳೇ, ನೀವಿನ್ ಹೊರಡ್ಬೋದು. ಹಾ, ಅಗತ್ಯ ಬಿದ್ರೆ ನಾನೇ ಕರ್ಸ್ಕೋತೀನಿ. ನಮಸ್ಕಾರ. ಸ್ವಾಮಿ, ಇದುವೇ ಅಂಕಲ ಗಾಡಿ, ನಿಂಕುಲ್ಕುಲ್ಲೆ ಮನೆಗೆ ಡ್ರಾಪ್ ಮಾಡ್ತೇವೆ. ಬೇಡ, ಇಷ್ಟು ದಿವಸ ದೇವಸ್ಥಾನದ ಮೆಟ್ಲು ಹತ್ತುತ್ತಿದ್ದೆ ನನ್ನನ್ನ, ಇವತ್ತು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತ ಹೋಗ ಮಾಡಿಬಿಟ್ಟು. ಇದೇನಾ ನಂಬಿಕೆಗೆ ಕೂಡ ಉಡುಗೊರೆ ನೀವು? ತಾವು ತಪ್ಪು ತಿಳಿದಿದ್ದೀರಿ, ಅದು ಆದದ್ದು ಹಾಗಲ್ಲ. ಬೇಡ, ಅವನ ಉಪಕಾರ ಸಾಕು. ಆಯ ತಪ್ಪುತ್ತಿದ್ರಲ್ಲ. ಇವತ್ತೇನು, ನಾನು ಯಾವತ್ತೋ ಆಯ ತಪ್ಪಿಟ್ಟಿದ್ದೀನಿ. ಏ ಜಾನ್ಕಿ, ಇವರೇನಾ ನೀನ್ ರಾಮ? ಶಾಸ್ತ್ರಿಗಳಿದ್ದಾರ? ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಸಾಕು, ನಿನ್ನ ಮಾತನ್ನ ನಂಬಿ ನಾನು ಮೋಸ ಹೋಗಿದ್ದು ಸಾಕು. ನಿನ್ನ ಹತ್ರ ಮಾತಾಡಕ್ಕೆ ಇನ್ನೇನು ಉಳಿದಿಲ್ಲ. ಸಾಕು, ದಯವಿಟ್ಟು ನೀವೆಲ್ಲ ಇಲ್ಲಿಂದ ಹೊರಟೋಗಿ. ದಯವಿಟ್ಟು ನನ್ನ ಮಾತು ಕೇಳಿ, ಅವನು ತಪ್ಪು ಮಾಡ್ದವನು. ಸರಿ, ತಪ್ಪನ್ನ ತೀರ್ಮಾನ ಮಾಡೋದಕ್ಕೆ ನೀನು ಯಾರು? ನ್ಯಾಯಾಧೀಶನ? ಪಾಳೆ ಮರ ಕತ್ತರಿಸೋ ಹಾಗೆ ಒಬ್ಬ ವ್ಯಕ್ತಿನ ಕತ್ತರಿಸ ಹಾಕಿಬಿಟ್ಟೆ ಅಲ್ಲ, ಎಂತ ಮನುಷ್ಯನಯ್ಯ ನೀನು? ಮನುಷ್ಯತ್ವ ಇದೆಯಾ ನಿನಗೆ? ಎಂತ ವಂಶನೋ ನಿಂದು? ನಿನ್ನ ಕುಲ ಗೋತ್ರ ಒಂದು ಕೇಳದೆ ನಿನ್ನ ನನ್ನ ಮನೆ ಒಳಗಡೆ ಸೇರಿಸ್ಕೊಂಡೆ. ಆದ್ರೆ ನೀನು ನನ್ನ ನಂಬಿಕೆಗೆ ದ್ರೋಹ ಮಾಡಿಬಿಟ್ಟಲ್ಲಯ್ಯ. ಸಂಪ್ರದಾಯ ಇರೋ ಈ ಮನೆ ಒಳಗಡೆ ನಿನ್ನಂತ ಕೊಲೆಗಡಕನಿಗೆ ಊಟ ಹಾಕಿದ್ನಲ್ಲ, ಆ ಪಾಪನ ನಾನು ಹೇಗೆ ಕಳ್ಕೊಳ್ಳು, ಹೇಗೆ ಕಳ್ಕೊಳ್ಳು? ಅಯ್ಯೋ ದೇವ್ರೇ, ಏಯ್ ತೊಲಗು ಅಂತ ಹೇಳ ಈ ಪಾಪಿಗಳನ್ನ. ನೀನ್ ಒಳ್ಳೆಯವನು ಅಂತ ತಿಳ್ಕೊಂಡು ನಮ್ ಮನಸ್ಸಿನಲ್ಲಿ ಏನೇನೋ ಆಸೆ ಇಟ್ಕೊಂಡಿದ್ವಿ ಎಲ್ಲ ನಾಶ ಮಾಡ್ಬಿಟ್ಟೆ. ನಮ್ ಕುಟುಂಬಕ್ಕೆ ಇವರೊಬ್ರೆ ಆಧಾರ, ಅವ್ರನ್ನ ಯಾವ ತೊಂದರೆಗೂ ಸಿಕ್ಕಾಕಿಸ್ಬೇಡಪ್ಪ, ದಯವಿಟ್ಟು ಇಲ್ಲಿಂದ ಹೊರಟೋಗು. ಒಬ್ಬ ಕೊಲೆಗಾರ ಹತ್ರ ಕುಟುಂಬದ ವಿಷಯ ಮಾತಾಡ್ತಾ ಇದೆಯಲ್ಲ, ಇವನಿಗೂ ಒಂದು ಒಳ್ಳೆ ಕುಟುಂಬ ಅನ್ನೋದಿದ್ದರೆ ಇಂತ ಹಲಕ ಕೆಲಸ ಮಾಡ್ತಾ ಇದ್ನ? ಕುಟುಂಬ ಅಂತ ಕುಟುಂಬ, ಎಂತ ಕುಟುಂಬ? ಬ್ರೇಕ್ ಬ್ರೇಕ್ ಪಾಡ್ಲ ಬಾಯಿಗೆ, ಎಂತದು ನೀವು ಮಾತಾಡೋದು?
ನಾನು ಬಂದಾಗಿಂದ್ಲು ನೋಡ್ತಾ ಇದ್ದೇನೆ, ಮಾತಾಡಿದ್ದೆ ಮಾತಾಡುದು ಎಂತದನ್ನು ಬೇಡ ರಘುಣ್ಣ. ನೀಗೋ ಗೊತ್ತಾಪಿಜ್ಜಿ, ನೀ ಸುಮ್ಮನೆ ಇರು. ಎಂತ ಸೌಮ್ಯ ನೀವು ಮಾತನಾಡುವುದು? ಕುಟುಂಬ ಕುಟುಂಬ ಎಂತ ಕುಟುಂಬ? ನಿಮಗೊಬ್ಬರಿಗೆ ಕುಟುಂಬ ಇರುವುದು, ಇವರಿಗೆ ಕುಟುಂಬ ಇಲ್ಲವಾ? ಹೋಯ್ತು ಹೋಯ್ತು ಅಂತ ಬಬ್ಬೆ ಹೊಡಿತೀರಿ. ಎಂತ ಹೋಯ್ತು ನಿಮ್ದು? ಎಂತ ಕಳೆದು ಹೋಯ್ತು ನಿಮ್ದು? ಕಳ್ಕೊಂಡವ್ರು ನೋಡಿ, ಇವರು ಕಳ್ಕೊಂಡವ್ರು ಬಾಯಿ ಬಿಡದೆ ಸದ್ದು ಮಾಡದೆ ಹೇಗೆ ನಿಂತಿದ್ದಾರೆ ನೋಡಿ ನೋಡಿ. ಇವ್ರನ್ನ ಇವ್ರ ಬಗ್ಗೆ ನಿಮ್ಗೆ ಗೊತ್ತುಂಟ? ಗೊತ್ತುಂಟ ಹೇಳಿ. ನಂಕ ದನಿಕಲ ಬಗ್ಗೆ ನಿಮಗೆ ಎಂತ ಗೊತ್ತಿದ್ದೀಯೇ? ನಮ್ಮ ದನಿಕಲ ನಂಬಿಕೊಂಡು ಎಷ್ಟು ಕುಟುಂಬ ಜೀವನ ಮಾಡುತ್ತಿತ್ತು. ಬೇಡ ಅದಕ್ಕೆ, ಆಫೀಸ್ಗೆ ತುಂಬಾ ಲೇಟ್ ಆಗೋಗಿದೆ, ನಾನು ಅಲ್ಲೇ ಹೊರಗಡೆ ತಿನ್ಕೊಳ್ತೇನೆ. ನಾನು ತಿಂಡಿ ಮಾಡಿದ್ದೇನೆ ಮರಾಯ, ತಗೋ. ಆನು ಇಲ್ಲಿ ಎಂತದು ಇಷ್ಟು ಅರ್ಜೆಂಟು? ಫಾರಿನ್ ಇಂದ ಡೆಲಿಗೇಟ್ಸ್ ಬಂದಿದ್ದಾರೆ, ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಾನೇ ಹೋಗಿ ಫೈಲ್ ಎಲ್ಲ ರೆಡಿ ಮಾಡ್ಬೇಕು. ನಿನಗೆಂತ ಮಾರಾಯ, ನಿಮ್ಮಣ್ಣ ನೋಡಿದ್ರೆ ಸಾವಿರ ಜನಕ್ಕೆ ಕೆಲಸ ಕೊಟ್ಟಿದ್ದುಂಟು, ನೀನ್ ನೋಡಿದ್ರೆ ಬೇರೆಯವರ ಕೈಗಳಿಗೆ ಹೋಗುದಾ? ನಮ್ಮ ಕೆಲಸವನ್ನೇ ಮಾಡಿದ್ರೆ ಆಗೋದಿಲ್ವಾ? ಆಗತ್ತೆ. ಒಂದ್ ಮಾತೇಳಿ ಅದ್ಗೆ, ನೀವು ಮನೆ ಕಾಲಿಟ್ ಗಳಿಗೆಯಿಂದ ನನ್ನ ಕೈಲಿ ಒಂದ್ ಸಣ್ಣ ಕೆಲಸನಾದ್ರೂ ಮಾಡಿಸಿದಿರಾ? ನಾನ್ ಬಿಕ್ಕಳಿಸಿದ್ರೆ ನೀವ್ ನೀರ್ ಕುಡಿತೀರಾ, ನಾನ್ ಹೇಳಿದ್ರೆ ನಿಮ್ ಕಣ್ಣಲ್ಲಿ ನೀರ್ ಬರುತ್ತೆ. ನನ್ಗೇನಾದ್ರು ಜ್ವರ ಬಂದ್ರೆ ಊರಲ್ಲಿರೋ ಅಷ್ಟು ದೇವ್ರಗಳು ಹರಕೆ ಹೊತ್ಕೋತೀರ, ತುತ್ತು ಮಾಡಿ ಊಟ ಮಾಡಿಸೋವರೆಗೂ ಎಲ್ಲ ಕೆಲಸ ನೀವೇ ಮಾಡ್ಬಿಡ್ತೀರ. ನಾನೇನ್ ಮಗುನ ಅದ್ಕೆ? ನೀನ್ ಎಷ್ಟು ಬೆಳೆದ್ರು, ನಮ್ಮ ಕಣಿಗೆ ಮಗು ಅಲ್ಲವಾ? ನಿನ್ನ ಬಿಟ್ಟರೆ ಬೇರೆ ಯಾರಿದ್ದಾರೆ? ನನಗ್ ತಾನೆ ಯಾರಿದ್ದಾರೆ ಅದ್ಕೆ? ತಂದೆ ತಾಯಿ ಬಂಧು ಬಳಗ ಎಲ್ಲ ನೀವು ಅಣ್ಣ ತಾನೆ. ಅಮ್ಮೋರೆ, ದಣಿಕಳು ಮನೆಯಲ್ಲಿ ಇಲ್ಲವಾ ಅಮ್ಮೋರೆ? ಇಲ್ಲ ಅಲ್ಲ, ಅವರು ಮಲ್ಪೆಗೆ ಹೋಗಿದ್ದಾರೆ. ಎಂತಾಯ್ತು ಅಮ್ಮೋರೆ? ನಿನ್ನೆ ರಾತ್ರಿಯಿಂದ ನನ್ನ ಗಂಡ ಮನೆಗೆ ಬಂದಿಲ್ಲ ಅಮ್ಮೋರೆ. ಪೊಲೀಸ್ ಸ್ಟೇಷನ್ ಗೆ ಕಂಪ್ಲೇಂಟ್ ಕೊಡ್ಬೇಕು ತಾನೆ? ಪೊಲೀಸ್ ಸ್ಟೇಷನ್ ಇಂದನೇ ಕಾಣೆಯಾಗಿರೋದು ಅಣ್ಣ. ರಾತ್ರಿ ಅವರನ್ನ ಪೊಲೀಸ್ನವರು ಬಂದು ಕರ್ಕೊಂಡು ಹೋದ್ರು ಅಣ್ಣ, ಅವರು ಇದುವರೆಗೂ ಬಂದಿಲ್ಲ. ನಾ ಬೆಳಗಾತ ಹೋಗಿ ಕೇಳಿದ್ರೆ ರಾತ್ರಿನೇ ಕಳಿಸಿದ್ವಿ ಅಂತ ಹೇಳಿದ್ರು ಅಣ್ಣ. ನನಗೆ ಯಾಕೋ ತುಂಬಾ ಹೆದರಿಕೆ ಆಗ್ತಿದೆ ಅಮ್ಮೋರೆ. ನೀನು ಹೋಗು ಗಿರ್ಜಾ, ನಿನ್ನ ಗಂಡನಿಗೆ ಎಂತ ಆಗೋದಿಲ್ಲ, ಅವರು ಬರ್ತಾರೆ. ಆಗ್ಲಿ ಅಮ್ಮೋರೆ. ಅದಕ್ಕೆ ನೀವು? ಇದು ರಾಯಣ್ಣನ ಮನೆ, ಇಲ್ಲಿ ಯಾರಿಗೂ ಯಾವುದೂ ಇಲ್ಲ ಅನ್ನೋ ಮಾತೇ ಇಲ್ಲ. ನಿಕ್ಕ ಮಂಡ ಸಮಜ್ಜಂಬೆ, ನಿನ್ನ ಬೆಲೆಗೆ ಮೀನು ಕೊಡದಿದ್ದರೆ ಆಳು ಮಕ್ಕಳನ್ನು ಹೊಡೆಯುವುದು, ಕೊನೆಗೆ ಅವರ ನನ್ನ ಮೇಲೆ ಕೈ ಮಾಡಿದರೆ ಎಂದು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು ಓಡಿ ಬಂದು ಮಲಗುವುದಾ?
ದಿನಕ್ಕೆ ಮೂರು ಹೊತ್ತು ಉಪ್ಪು ಮುಟ್ಟಿಕೊಂಡು ಊಟ ಮಾಡುವ ನಿನಗೆ ಎಷ್ಟು ಸೊಕ್ಕಿರಬೇಕಾದ್ರೆ, ದಿನದ 24 ಗಂಟೆ ಉಪ್ಪು ಮುಟ್ಟಿಕೊಂಡು ಊಟ ಮಾಡುವ ನಮಗೆ ಎಷ್ಟಿರಬೇಕು? ಓಯ್, ಇನ್ನೈದು ಮಿನಿಟಲ್ಲಿ ನನ್ನ ಜನ ಹೊರಗೆ ಬರೆದಿದ್ದರೆ ಕುಡಿಲಿ ಕುಡಿಲಿ. ಇನ್ಸ್ಪೆಕ್ಟರ್, ನಾನು ಹರೀಶ್, ಅವ್ರನ್ನ ಬಿಟ್ಬಿಡಿ, ಆಮೇಲೆ ಮಾತಾಡ್ತೀನಿ. ನಂಬಿ ಬಂದವರಿಗೆ ನಾನು ನಟರಾಜ, ತಿರುಗಿ ಬಿದ್ದರೆ ಗೊತ್ತುಂಟಲ್ಲವೋ, ಯಮರಾಜ ಯಮರಾಜ ಯಮರಾಜ. ಹರಿ, ಹರಿ, ಏನು ಇದು ರಕ್ತ? ಅಣ್ಣ ಅಣ್ಣ ಬಂದು ಹೊಡೆದ್ರು. ರಾಯಣ್ಣ? ಯಾರ ರಾಯಣ್ಣ? ಯಾರ ರಾಯಣ್ಣ? ಯಾವನು ರಾಯಣ್ಣ? ಸರ್ ಸರ್, ಬೇಡಿ ಸರ್ ಬೇಡಿ, ಅವ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ಬೆಂಕಿ ಬೆಂಕಿ ಇದ್ದಂಗೆ ತುಂಬಾ ಪವರ್ಫುಲ್ ಸರ್. ನಾನ್ ಕಂಡ್ಬಿಟ್ರೆ ಅವನು ಸುಟ್ಟು ಬೂದಿ ಆಗೋಗ್ತಾನೆ. ಬೂದಿ ಆಗೋಕೆ ನೀವೇನ್ ಬೆಂಕಿನೂ ಅಲ್ಲ, ಅವನೇನ್ ಚುಟ್ಟನೂ ಅಲ್ಲ, ಸಿಂಹ ಅವನು. ಸಿಂಹನ್ ಬೇಟಾಡ್ಬೇಕು ಅಂದ್ರೆ ಬರೀ ಬಂದೋಕಿದ್ರೆ ಸಾಲದು, ತಲೆಯಲ್ಲಿ ಬುದ್ಧಿನೂ ಇರಬೇಕು. ಅವನ ವಿಷಯನ ನನಗ್ ಬಿಟ್ಬಿಡಿ. ರೆಡಿ ಅದ್ಗೆ ಅದ್ಗೆ, ನಿಮ್ ಒಡವೆ ಅಲ್ಲ ನನ್ನ ರೂಮಲ್ಲಿ ಇಟ್ಟಿದಿರಲ್ಲ. ಅದು ನನ್ನ ಒಡವೆ ಅಲ್ಲ ಮಾರಾಯ, ನಿನ್ನ ಹುಟ್ಟಿದ ಹಬ್ಬ ಅಂತ ನಿಮ್ಮಣ್ಣ ನಿನಗಾಗಿ ಸ್ಪೆಷಲ್ ಆಗಿ ಮಾಡಿಸಿದ್ದು. ಅಯ್ಯೋ, ಇದೇನ್ ಚಿನ್ನದ ಅಂಗಡಿನೇ ತಂದಿರೋ ಆಗಿದೆ. ಕೊಟ್ಟಿದ್ದರೆ ಚಿನ್ನದ ಗಣಿಯನ್ನೇ ತರ್ತಿದ್ರು ಎಂತದ್ದು, ಕೊಟ್ಟಿಲ್ಲ ಅಂತ ಕಾಣ್ತದೆ, ಅದಕ್ಕೆ ಇದನ್ನೇ ತಂದಿದ್ದಾರೆ ಇಲ್ಲಿ. ಏನದಕ್ಕೆ ಇದೆಲ್ಲ, ಒಳ್ಳೆ ಯಕ್ಷಗಾನದವ್ರ ತರ. ಇದು ನಿಮ್ಮ ಅಣ್ಣನ ಆಜ್ಞೆ, ಬೇಡ ಅನ್ನುವ ಧೈರ್ಯ ನನಗೂ ಇಲ್ಲ ನಿನಗೂ ಇಲ್ಲ. ಅಯ್ಯೋ, ಇದು ಬೇರೆನಾ? ಇದೇ ತುಂಬಾ ಇಂಪಾರ್ಟೆಂಟ್ ಇಂದ್ರ, ಈಗ ನೀ ಎಷ್ಟು ಚಂದ ಕಾಣ್ತಿದೀವಿ. ಓ, ಅಂತ ಸಿನಿಮಾದಲ್ಲಿ ಅಂಬರೀಶ್ ಅವ್ರಿಗೆ ಕತ್ಗೆ ಕೈಗೆ ಕಾಲ್ಗೆಲ್ಲ ಸರ್ಪಳಿ ಹಾಕೊಂಡು ಕನ್ವರ್ ಲಾಲ್ ಅಂತಾರಲ್ಲ, ಆ ತರ ಕಾಣಿಸ್ತಾ ಇದ್ದೀನಿ. ದೊಡ್ಡದಾಗಿ ಮೀಸೆ ಇದ್ದಿದ್ದರೆ ನಿಮ್ಮ ಅಣ್ಣನ ಹಾಗೆ. ಸಿಂಹ, ಸಿಂಹದ ಮರಿ. ಮಂಗಳಾ, ಬೇಗ ಬಾ, ಎಲ್ಲ ಕಾಯ್ತಿದ್ದಾರೆ. ಬಂದೆ, ಬೇಗ ಒಡವೆ ಹಾಕಿಕೊಂಡು ಬಾ ಆಯ್ತಾ. ಎಲ್ಲರಿಗೂ ಹೇಳಬೇಕು, ಅಷ್ಟು ಮಂದಿ ಇಲ್ಲಿ ನಿಲ್ಲಬೇಕು ನೋಡಿ. ರಘುವಣ್ಣ, ದಾನೆ ದೊಡ್ಡ ಗಂಡು ಬಿಟ್ಟು ಇಂದ್ರನನ್ನು ಹಾಗೆ ನೋಡುವುದಾ? ಅದು ಇಂದ್ರನ ಬರುವ ಸ್ಟೈಲ್ ಉಂಟಲ್ಲ, ಒಮ್ಮೆ ನನಗೆ ಅದು ನೀವ ಅವರ ಅವರ ನೀವ ಅಂತ ಹೇಳಿ ಕನ್ಫ್ಯೂಷನ್ ಆದದ್ದು. ಇಂದ್ರಣ್ಣ ಎಡ್ಡ ಉಂಟು. ಹೇಗೆ ದೇವರು ನಿನ್ನ ಚೆನ್ನಾಗಿ ರಘುವಣ್ಣ, ಹೊರಗೆಲ್ಲ ರೆಡಿ ಉಂಟ? ಪೂರ ರೆಡಿ ಅಂಡ. ಪೋಲ, ನಾನ್ಯಾಕಣ? ಓಯ್, ಇನ್ನು ನಿನ್ನ ಪುಟ್ಟಿನ ದಿನ ಮಾರಾಯ, ಜನಕುಲು ಕಾಯ್ತರು ನಿನಗೋಸ್ಕರ. ಅಡಕ್ ಪೋಲ. ಎಲ್ಲ ಊಟ ಮಾಡಿದ್ರ? ದೇವ್ರು ನಿಮ್ಮನ್ನ 100 ವರ್ಷ ಚೆನ್ನಾಗಿಟ್ಟಿಲ್ಲಪ್ಪ ಅಣ್ಣ. ಅಣ್ಣ, ಏನ್ ಪ್ರಮೇಡ, ಇವತ್ತು ಯಾರು ನೀವು ಕೆಲ್ಸಕ್ಕೆ ಹೋಗ್ಲಿಲ್ವಾ? ಇಲ್ಲ ಅಣ್ಣ, ನಿಮ್ ಹುಟ್ಟಿದಬ್ಬಕ್ಕೋಸ್ಕರ ರಜಾ ಹಾಕಿದೀವಣ್ಣ. ಅಣ್ಣ, ನಿಮ್ ಡ್ರೆಸ್ ಸೂಪರ್ ಅಣ್ಣ. ಥ್ಯಾಂಕ್ ಯು ಪಾ. ಅಣ್ಣ, ದೊಡ್ಡ ದಣಿಕ್ಲ ತರನೇ ಕಾಣ್ತಿದ್ದೀರಣ್ಣ. ಅಣ್ಣ, ಆದ್ರೂ ಒಡವೆಗಳು ಓವರ್ ಆಗ್ಲಿಲ್ವಾ ಅಣ್ಣ? ಸದ್ಯಕ್ಕೆ ಇದಿರ್ಲಿ, ಆಮೇಲೆ ಇದನ್ನ ಕರ್ಗಿಸಿ ನಿಮ್ಮೆಲ್ಲರ ಮದುವೆಗೂ ತಾಳಿ ಮಾಡಿಸ್ಕೊಟ್ಬಿಡ್ತೀನಿ. ಎಲ್ಲೇ ಅದು? ಅದು ಇಲ್ಲಿದೆ ಕಣೆ, ನಿಮ್ ಬರ್ತ್ಡೇಗೊಂದ್ ಚಿಕ್ಕ ಗಿಫ್ಟ್ ಅಣ್ಣ. ಹ್ಯಾಪಿ ಬರ್ತ್ಡೇ ಅಣ್ಣ. ಥ್ಯಾಂಕ್ಸ್ ಅಪ್ಪ.
ಆರಿ ಬಿಡಿ ಆರು ಅಡಿ ವೈರ ಮುಡಿ ಬಂದೈತೆ ಇಲ್ಲಿ ಬಂದೈತೆ ನೇರ ನಡೆ ನೇರ ನುಡಿ ರಾಮನಿಗೆ ವಂಶ ಕುಡಿ ಬಂದೈತೆ ಇಲ್ಲಿ ನಿಂದೈತೆ ಇವನ್ ಬೇಲಿ ನ್ಯಾಯ ಕಣ್ಣವ್ವ ಇವ ಊರಿಗೆಲ್ಲ ನಾಯಕ ಕಣ್ಣವ್ವ ಎಲ್ಲ ನದಿಗಳಿಗೂ ಕಡಲೆ ಒಡೆಯ ಈ ಕಡಲಿಗಂತು ಇವನೇ ಒಡೆಯ ದಾರಿ ಬಿಡಿ ದಾರಿ ಬಿಡಿ ಆರು ಅಡಿ ವೈರ ಮುಡಿ ಬಂದೈತೆ ನುಡಿ ರಾಮನಿಗೆ ವಂಶ ಕೊಡಿ ಬಂದೈತೆ ಗುಡಿ ಬಂದೈತೆ ಇಲ್ಲಿ ನಿಂದೈತೆ ಬರ್ತಿ ಬರ್ತಿ ಗಾಡಿ ದಪ್ಲೆ ಮಾರ್ಯಾರೆ ಗಾಡಿ ದಪ್ಲೆ ಅಯ್ಯೋ ಗಾಡಿ ದಪ್ಲೆ ರಘುನಾ ಏನಿಲ್ಲ ಅದಕ್ಕೆ ಇಂದ್ರ ಎಂತ ಆಗ್ಲಿಲ್ಲ ಅಲ್ಲ ಒಳಗೆ ಹೋಗು ರಘುಣ್ಣ ಗಾಡಿ ತಪ್ಪಲೆ ಎಲ್ಲಿಗೆ ಹೋಗ್ತಾ ಇದ್ದೀರಾ ಮುಲ್ಪನೆ ಮಾರಾಯ ಇಷ್ಟು ದಿನ ಅಲ್ಲಿ ಇಲ್ಲಿ ಹಿಂದೆ ಟಚ್ ಮಾಡುತ್ತಿದ್ದ ಈಗ ಡೈರೆಕ್ಟ್ ನಮ್ಮನ್ನ ಅಟ್ಯಾಕ್ ಮಾಡಿದ್ದಾನೆ ಅವನನ್ನು ಹಾಗೆ ಬಿಡುದುಂಟಾ ಬಿಡುವುದಿಲ್ಲ ಬೇಡ ಅಣ್ಣ ಬಿಟ್ಬಿಡಿ ಪ್ಲೀಸ್ ಅವನನ್ನು ಹೀಗೆ ಬಿಟ್ಟರೆ ಕತೆ ಮುಗಿಯಿತು ಇಲ್ಲ ಅಣ್ಣ ದ್ವೇಷ ಮಾಡ್ತಾನೆ ಹೋದ್ರೆ ಅದಕ್ಕೆ ಕೊನೆ ಅನ್ನೋದೇ ಇರೋದಿಲ್ಲ ತಂದೆ ಮಕ್ಕಳು ಮೊಮ್ಮಕ್ಕಳು ವಂಶ ಪರಂಪರೆಯಾಗಿ ಬೆಳ್ಕೊಂಡೇ ಹೋಗ್ತಾ ಇರುತ್ತೆ ಇಷ್ಟು ದಿನ ಮಾಡಿದ್ದೆ ಸಾಕು ದಯವಿಟ್ಟು ಬಿಟ್ಬಿಡಿ ಅಣ್ಣ ಅವ ಅಟ್ಯಾಕ್ ಮಾಡಿದ್ರೆ ಮನೇಲಿ ಕೂರುದುಂಟಾ
ಅಪ್ಪುಜ್ಜಿ ಎಂಜಿನ್ ಆಂಡಲ್ಲ ಬಿಡೆ, ಏರೋಗೋಣ ಗಾಡಿ ತಪ್ಪಲೆ. ನಿಂತ್ಕೊಳ್ಳಿರೋಗೋಣ, ಈಗೇನು ಅವ್ರನ್ನೆಲ್ಲ ಹೊಡೆದಾಕ್ಬೇಕು ತಾನೆ? ಕೀ ಕೊಡಿ, ನಾನು ಹೋಗ್ತೀನಿ. ಎಷ್ಟು ಜನ ನೋಡಬೇಕು ಹೇಳಿ, ಹತ್ತ ಇಪ್ಪತ್ತ? ಇಂದ್ರಣ್ಣ ನೀವು ಸುಮ್ಮನಿರಿ, ನಿಮಗ್ಯಾಕೆ ಇದೆಲ್ಲ? ಯಾಕೆ ಅಂದ್ರೆ ರಾಯಣ್ಣನ್ ತಮ್ಮ ತಾನೆ, ನಾನು ಹೋಗ್ತೀನಿ ಬನ್ನಿ ಕಡೆ. ಇಂದ್ರ ನಿನಗಿಷ್ಟ ಇಲ್ಲ ಅಂದರೆ ಬಡ್ಚಿ ಬಿಡ್ಲೆ. ಯಾಕೆ ನನ್ಗೇನಾರು ಆಗ್ಬಿಡುತ್ತೆ ಅಂತ ಭಯ ಪಡ್ತಾ ಇದ್ದೀರಾ? ಇದೇ ಭಯ ಅಣ್ಣ, 15 ವರ್ಷದಿಂದ ಅದ್ಗೇನು ಪಡ್ತಾ ಇರೋದು. ನನ್ನನ್ನೇನೋ ಆ ಊರು ಈ ಊರು ಫಾರಿನ್ ಅಂತ ಓದೋ ನೆಪದಲ್ಲಿ ದೂರ ಇಟ್ಬಿಟ್ರಿ. ಆದ್ರೆ ಅದಕ್ಕೆ ಒಂದೇ ಒಂದಿನ ನೆಮ್ಮದಿಯಾಗಿ ನಿದ್ದೆ ಮಾಡಿದಾರ? ನೀವು ಮನೆಯಿಂದ ಆಚೆ ಹೋಗಿ ವಾಪಸ್ ಬರೋವರೆಗೂ ಅನ್ನ ನೀರು ಬಿಟ್ಟು ಇರೋಬರೋ ದೇವ್ರಿಗೆಲ್ಲ ಅರ್ಕೆ ಹೊತ್ಕೊಂಡು ನಿಮ್ಗೋಸ್ಕರ ಕಾಯ್ತಾ ಇರ್ತಾರೆ. ಅದಕ್ಕೆ ಬೇಕಾಗಿರೋದು ಈ ಬಂಗ್ಲೆ, ನೀವು ತಂದ್ಕೊಡ ರೇಷ್ಮೆ ಸೀರೆ ಒಡವೆ ಅಲ್ಲ ಅಣ್ಣ. ತಗೋಣ, ನಿಮಗ್ ವಯಸ್ಸಿಗೆ ಬಂದಿರೋ ಒಬ್ಳು ಮಗಳಿರ್ಬೇಕಲ್ಲ, ಅವಳ ಜೀವನದ ಬಗ್ಗೆ ಏನ ಯೋಚನೆ ಮಾಡಿದಿರಾ? ಅದಕ್ಕೆ ನಾನ್ಯಾಕೆ ಮಂಡೆ ಬಿಸಿ ಮಾಡಿಕೊಳ್ಳಲಿ? ನಮ್ಮ ದನಿಕರು ರಾಯಣ್ಣ ಒಲ್ಲೇರ್ ಅವ್ರು ನೋಡಿಕೊಳ್ತಾರೆ. ಕೇಳಿದ್ರಣ್ಣ, ನೀವಿದ್ದೀರಾ ಅಂತ ಒಂದೇ ಒಂದು ನಂಬಿಕೆ ಮೇಲೆ ಎಲ್ಲರೂ ಬದುಕ್ತಾ ಇದ್ದೀವಿ. ನಿಮಗೆ ಹೇಗೆ ಜನಗಳು ಬೇಕೋ ಹಾಗೆ ನಮಗೆ ನೀವು ಬೇಕಣ್ಣ. ಜನಗಳಿಗೆ ಸಹಾಯ ಮಾಡೋದಕ್ಕೆ ಸಾವಿರಾರು ದಾರಿಗಳಿದೆ, ಮಾಡಿ. ನಾವು ಬೇಡ ಅನ್ನಲ್ಲ, ಆದರೆ ಪದೇ ಪದೇ ಈ ಜಗಳ, ಪಂಚಾಯತಿ ಹೊಡೆದಾಟ ಇದೆಲ್ಲ ಯಾಕಣ ಬೇಕು? ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡೋದಕ್ಕೆ ಪೊಲೀಸರಿದ್ದಾರೆ, ಕೋರ್ಟ್ ಇದೆ, ನ್ಯಾಯನ ಕಾಪಾಡೋದಕ್ಕೆ ನ್ಯಾಯಾಧೀಶರಿದ್ದಾರೆ. ಕಾನೂನ ಕೈಗೆ ತಗೊಳ್ಳಂತ ಕೆಲಸ ನಿಮ್ಗೆ ಯಾಕಣ ಬೇಕು? ದಯವಿಟ್ಟು ಇದನ್ನೆಲ್ಲ ಬಿಟ್ಬಿಡಿ ಅಣ್ಣ. ಇಷ್ಟು ಮೇಲೂ ನಿಮ್ಗೆ ಹೋಗ್ಬೇಕು ಅನ್ನೋ ಆಗಿದ್ರೆ ನಿಮ್ಮ ಇಷ್ಟ ಅಣ್ಣ, ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡಿ. ಆದರೆ ಒಂದು, ನೀವು ಹಿಂತಿರುಗಿ ಬರೋ ಅಷ್ಟರಲ್ಲಿ ಈ ಮನೇಲಿ ಯಾರೊಬ್ರು ಜೀವಂತವಾಗಿರಲ್ಲ. ಮಂಗ್ಲಾ, ಓಯ್ ಮಂಗ್ಲಾ. ಎಂತ? ಅವ ಮಂಜುನಾಥ ಬಂದ್ರೆ ಅವನ ಹತ್ರ ಬೋಟ್ ವಿಷಯ ಮಾತಾಡ್ಲಿಕ್ಕುಂಟು, ಏನಾಯ್ತು ಅಂತ ಕೇಳಬೇಕು. ಸರಿ. ಹಾಗೆ ರೈ ಬಂದ್ರೆ ಬ್ಯಾಂಕ್ ನಲ್ಲಿ ಕೆಲಸ ಉಂಟು, ನನ್ನ ಜೊತೆ ಬರ್ಲಿಕ್ಕೆ ಕೇಳು. ಆಯ್ತು. ನಾನಾಗ್ಲೇ ಬ್ಯಾಂಕ್ ಫೋನ್ ಮಾಡಿದ್ದೀನಿ, ನೀವೇನ ಅಲ್ಲಿಗೆ ಹೋಗ್ಬೇಕಾಗಿಲ್ಲ, ಅವರೇ ಇಲ್ಲಿಗೆ ಬರ್ತಾರಂತೆ. ಇವತ್ತು ಮುತ್ತಪ್ಪ ಬಂದರೆ ಬೆಂಗಳೂರಿಗೆ ಲೋಡ್ ಕಳಿಸ್ಲಿಕ್ಕುಂಟು, ಅವನನ್ನು ಬೀಚ್ ಹತ್ರ ಬರ್ಲಿಕ್ಕೆ ಫೋನ್ ಮಾಡಿ ಹೇಳು. ನಾನಾಗ್ಲೇ ಹೇಳಾಯ್ತು, ಅವ್ರು ಆಲ್ರೆಡಿ ಬೀಚ್ ಹತ್ರ ಕಾಯ್ತಾ ಇದಾರೆ. ಓಯ್, ಎಲ್ಲ ಕೆಲಸ ನೀನೆ ಮಾಡಿದ್ರೆ ನಾನೆಂತ ಮಾಡುವುದು? ಆರಾಮಾಗಿ ಮನೇಲಿ ರೆಸ್ಟ್ ತಗೊಳ್ಳೋಣ. ಓ ರೆಸ್ಟು? ದಾನೆ ಆಫೀಸ್ ಇಲ್ಲವಾ? ಇವತ್ತು ಸಂಡೇ ರಜಾ. ಓಹೋ, ನಿಮಗೆ ಸಂಡೇ ಕೂಡ ರಜಾ ಉಂಟಾ? ಹಲೋ. ಹೇಳಿ ಮಂಜುನಾಥ್. ಯಜಮಾನ್ರೆ, ನೀವು ಒಂದು ಬೋಟ್ ನೋಡ್ಲಿಕ್ಕೆ ಹೇಳಿದ್ರಲ್ಲ, ಅದು ನೋಡಿ ಆಯ್ತು? ಬೋಟು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಓಕೆ ಮಂಜುನಾಥ್, ಹಾಗಾದ್ರೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ಬರ್ತೀನಿ, ಮಾತಾಡಿ ಮುಗಿಸ್ಬಿಡೋಣ. ಆಯ್ತು ಆಯ್ತು. ದಣಿಗಳು ಮನೇಲಿ ಇಲ್ವಾ? ಆ ದಣಿಗಳು ಮನೇಲಿ ಇಲ್ವಾ ಅಂತ ಕೇಳಿದೆ. ಅಣ್ಣನಾ? ಅವರು ತುಂಬಾ ಬ್ಯುಸಿ ಆಗಿದ್ದಾರೆ, ಅವ್ರನ್ನ ಡಿಸ್ಟರ್ಬ್ ಮಾಡಬೇಡಿ. ಏನಾದ್ರು ಇಂಪಾರ್ಟೆಂಟ್ ಕೆಲಸ ಇದ್ರೆ ನನ್ನ ಮೊಬೈಲ್ಗೆ ಫೋನ್ ಮಾಡಿ. ಆಯ್ತು. ಇವತ್ತು ಮಾತ್ರ? ಇವತ್ತು ಮಾತ್ರ ಅಂತ ಕೇಳಿದೆ. ಇಲ್ಲ, ಇನ್ಮೇಲೆಲ್ಲ ಹೀಗೇನೆ. This is our chemical factory. This has a turnover of around 5,000 crores per year. This is our shipping company, which carries goods from Germany to India. By the way, gentlemen,
This huge building in Malaysia is our trade center. That's it, gentlemen. Kishore, sir, ನಮ್ಮ ಕಂಪನಿಗಳನ್ನೆಲ್ಲ ಅವ್ರು ನೋಡಬೇಕು ಅಂದ್ರೆ ತೋರಿಸೋದಕ್ಕೆ ಏರ್ಪಾಡು ಮಾಡಿ. ಓಕೆ ಸರ್. ಇಟ್ಸ್ ನಾಟ್ ನೆಸೆಸರಿ ಸರ್. ನೀವು ಎಕ್ಸ್ಪ್ಲೇನ್ ಮಾಡಿ ಸ್ಟೈಲ್ ಇವ್ರಿಗೆಲ್ಲ ತುಂಬಾ ಖುಷಿ ಆಗಿದೆ ಸರ್. ಎಕ್ಸ್ಕ್ಯೂಸ್ ಮೀ, ಟುಮಾರೋ ಮಾರ್ನಿಂಗ್ ವಿಲ್ ಸೈನ್ ದ ಕಾಂಟ್ರಾಕ್ಟ್ ಸರ್. ಅಗ್ರಿಮೆಂಟ್ ಸೈನಿಂಗು ಕಾಂಟ್ರಾಕ್ಟ್ ಎಲ್ಲ ನಾಳೆ ಬೆಳಿಗ್ಗೆ ಮಾಡೋಣ ಅಂತಿದ್ದಾರೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ಗ್ರೇಟ್ ಪ್ಲೆಜರ್ ಸರ್. ಥ್ಯಾಂಕ್ ಯು. ಓಕೆ, ಸೀ ಯು ಟುಮಾರೋ ಮಾರ್ನಿಂಗ್. ನಾನು ಇವ್ರನ್ನ ಕಳಿಸ್ಬಿಟ್ಟು ಬರ್ತೀನಿ ಸರ್. ಹಾ, ಸರ್ ನೀವು ಹೇಳಿದಷ್ಟು ಅಮೌಂಟು ಫುಲ್ ರೆಡಿ ಇದೆ. ಎಸ್ ಸರ್. ಹಾ, ಸರ್ ಕಿಶೋರ್ 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 ಯಾಕೆ ಕಿಶೋರ್ ನಾಳೆ ಬಂದು ಕಾಂಟ್ರಾಕ್ಟ್ ಸೈನ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ? ಅದಕ್ಕೆ ಯಾಕೆ ಸರ್ ಟೆನ್ಷನ್? ನಾಳೆ ತಾನೇ 4,000 crore ರೂಪಾಯಿ ಕಾಂಟ್ರಾಕ್ಟ್, ಅದು ಸೈನ್ ಆದ್ರೆ 500 crore ನೆಟ್ ಪ್ರಾಫಿಟ್ ಸಿಗುತ್ತೆ. ನಾಳೆ ಬೆಳಿಗ್ಗೆ ಮುಗಿಸ್ಬಿಡೋಣ ಅಂತ ಹೇಳಿದ್ರಲ್ಲ ಸರ್. ಏಯ್, ಸುಮ್ಮನೆ ದಡ್ಡಂತರ ಮಾತಾಡಬೇಡ. ನಮ್ಮ ಆಪೋಸಿಟ್ ಪಾರ್ಟಿಯವರು ಓವರ್ ನೈಟ್ ಏನಾದರೂ ಟ್ಯಾಕಲ್ ಮಾಡಿ ಕೆಲಸನ ಮುಗಿಸ್ಬಿಟ್ರೆ 500 crore ಬಿಟ್ಟು ಹೋಗುತ್ತೆ ಸರ್. ನಾವು ಅವ್ರನ್ನ ನೋಡ್ಕೊಳ್ಳೋ ರೀತಿ ನೋಡ್ಕೊಂಡ್ರೆ ಬೇರೆಯವ್ರು ಟ್ಯಾಕಲ್ ಮಾಡೋ ಚಾನ್ಸ್ ಇರಲ್ಲ ಸರ್. ಇನ್ಸ್ಪೆಕ್ಟರ್, ನಮ್ಮ ಹೋಟ್ಲಿಗೆ ಬಂದು ನಮ್ಮ ಹುಡುಗಿಯರನ್ನ ಅರೆಸ್ಟ್ ಮಾಡೋಷ್ಟು ಧೈರ್ಯ ಬಂತ ನಿಮ್ಗೆ? ಸಾರಿ ಸರ್, ನನ್ನ ಡ್ಯೂಟಿ ನಾನು ಮಾಡಿದ್ದೀನಿ. ನೀವೇನೇ ಹೇಳೋದಿದ್ರು ಪೊಲೀಸ್ ಸ್ಟೇಷನ್ ಬಂದು ಹೇಳಿ. ಹಲೋ. ಹಲೋ ಡ್ಯಾಡಿ. ಏನೋ? ನಮ್ಮ ಹೋಟೆಲ್ಗೆ ಪೊಲೀಸ್ನವ್ರು ರೈಡ್ ಮಾಡಿ ನಮ್ಮ ಬಾಂಬೆ ಹುಡುಗಿಯರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ. ಯಾವ ಇನ್ಸ್ಪೆಕ್ಟರು? ಎನ್ ರಮೇಶ್, ಫೋನ್ ಕೊಡು ಅವನಿಗೆ. ಓಕೆ ಡ್ಯಾಡಿ. ಹಲೋ. ಏ ರಮೇಶ್, ನಿನ್ ಕೈಲಿ 500 crore ಕೊಡಕ್ಕಾಗತ್ತೆ ನಯ್ಯ, ಆದ್ರೆ ಆ ಹುಡುಗಿರ್ ಕೈಲಿ ಕೊಡಕ್ ಸಾಧ್ಯ? ನಿನಗಿದೆಲ್ಲ ಅರ್ಥ ಆಗಲ್ಲ, ಸುಮ್ನೆ ಬಿಟ್ಟು ಹೋಗು. ಸರ್, ನಾನು ಯಾಕೆ ಅರೆಸ್ಟ್ ಮಾಡಿದೆ ಅಂದ್ರೆ? ಓ, ಡೋಂಟ್ ಎಕ್ಸ್ಪ್ಲೈನ್. ನನಗೆ ಕಾರಣ ಬೇಕಾಗಿಲ್ಲ. ನಿನಗೆ ಹಣ ಬೇಕಾದ್ರೆ ಎಷ್ಟು ಬೇಕೋ ಇಸ್ಕೊಂಡು ಹೋಗು. ಆ ಹುಡುಗಿನ ಬಿಟ್ಬಿಡು. ಸರ್ ಸಾರಿ ಸರ್, ಮೇಲಿಂದ ತುಂಬಾ ಪ್ರೆಷರು, ಹೊಸ ಕಮಿಷನರ್ ಬೇರೆ, ನಾನು ಏನು ಮಾಡೋಕ್ಕಾಗಲ್ಲ. ಸರ್ FIR ಫೈಲ್ ಮಾಡ್ಲೇಬೇಕು ಸರ್, ಇಲ್ಲದೆ ಹೋದ್ರೆ ಡಿಪಾರ್ಟ್ಮೆಂಟ್ ಇಂದ ನಂಗೆ ಪ್ರಾಬ್ಲಮ್ ಆಗುತ್ತೆ. ಅಂದ್ರೆ ನಿನಗೆ FIR ಫೈಲ್ ಮಾಡೋದಕ್ಕೆ 5 hudigiri ಬೇಕು ಅಷ್ಟೇ ತಾನೇ? ಸರಿ, ನೀನ್ ಸ್ಟೇಷನ್ಗೆ ಹೋಗು. ನೀನ್ ಸ್ಟೇಷನ್ಗೆ ಹೋಗೋದಕ್ಕೆ ಮುಂಚೆ 5 hudigiri ಅಲ್ಲಿರ್ತಾರೆ. ರೈಟ್, ಹೋಗಯ್ಯ. ಸರ್ ಇದು ಸಾಧ್ಯನಾ? ಈ ದಯಾನಂದ್ಗೆ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ. ಏ ಕ್ಯಾಟ್ರಾಮ ಸರ್. ಆಯ್ತು ಸರ್. ಓಕೆ ಸರ್, ಓಕೆ. ಹಲೋ ಸರ್. ಯಾರು ಫೋನ್ ಎತ್ತ ಇಲ್ಲ ಸರ್. ಹೊಸ ಬಂದಿರೋ ಕಮಿಷನರ್ ಭಯಕ್ಕೆ ಎಲ್ಲ ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ. ಈಗ ಏನ್ ಮಾಡೋದು ಸರ್? ಸೇಟು ಎಲ್ಲಿ ತೋಲಕ್ದ? ಫ್ಯಾಕ್ಟ್ರಿ ಇದ್ದಾರೆ. ಫ್ಯಾಕ್ಟ್ರಿ ಇಲ್ಲ. ಹಲೋ ದಯಾನಂದ್ಜಿ, ಫಾರಿನ್ ಅಗ್ರಿಮೆಂಟ್ ಸೈನ್ ಆಯ್ತಾ? ಇಲ್ಲಯ್ಯ, ಅದರೊಳೊಂದು ಸ್ಮಾಲ್ ಪ್ರಾಬ್ಲಮ್. ಏನ್ ದಯಾನಂದ್ಜಿ, ಎಕ್ಸ್ಟ್ರಾ ಕಮಿಷನ್ ಏನಾದ್ರೂ ಕೇಳ್ತಾ ಇದಾರ? ಕಮಿಷನ್ ಪ್ರಾಬ್ಲಮ್ ಅಲ್ಲಯ್ಯ, ಕಮಿಷನರ್ ಪ್ರಾಬ್ಲಮ್. ನೀನ್ ಕಳಿಸಿದ ಬಾಂಬೆ ಹುಡುಗಿನ ಪೊಲೀಸ್ ಅರೆಸ್ಟ್ ಮಾಡ್ಬಿಟ್ಟಿದ್ದಾರೆ. ಹೌದಾ? ಸೈಟು ಒಂದ್ ಕೆಲಸ ಮಾಡು, ನಿನ್ ಫ್ಯಾಕ್ಟ್ರಿ ಕೆಲಸ ಮಾಡೋ 5 ಜನ ಹುಡುಗಿನ ಕಳಿಸು. ಆ ಬಾಂಬೆ ಹುಡುಗಿರ್ ಬದಲಾಗಿ
ಈ ಹುಡುಗಿರನ್ನ ಸ್ಟೇಷನ್ ಕಳ್ಸೋಣ. ದಯಾನಂದ್ಜಿ, ಪ್ರಾಬ್ಲಮ್ ಏನಾಗಲ್ಲಯ್ಯ, ಸುಮ್ನೆ FIR ಫೈಲ್ ಮಾಡೋದಕ್ಕೆ ಅಷ್ಟೇ. ನಾಳೆ ಕೋರ್ಟ್ ಅಲ್ಲಿ ಫೈನ್ ಕಟ್ಟಿ ರಿಲೀಸ್ ಮಾಡ್ಕೊಂಡ್ರೆ ಆಯ್ತು, ಓಕೆನಾ? ಏನಯ್ಯ ಯೋಚನೆ ಮಾಡ್ತಿದ್ದೀಯಾ? ಡೋಂಟ್ ವರಿ ದಯಾನಂದ್ಜಿ, ಎಲ್ಲ ಅರೇಂಜ್ ಮಾಡ್ತೀನಿ. ಗುಡ್ 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 ಗುಡ್, ನಮ್ ಕ್ಯಾಚ್ ಬರ್ತಾನೆ, ಕ್ಯಾಚ್ ಮಾಡಿ ಕಳಿಸು. ಆವು ದೇಖಿಯೇ, ಸರ್ ನೇ ನಯಾ ಫ್ಯಾಕ್ಟ್ರಿ ಓಪನ್ ಕಿಯಾ ಹೇ, ಆಪ್ ಉನ್ಕೆ ಸಾಥ್ ಜಾಯಿಯೆ, ಔರ್ ವಹಾಂ ಸೇ ಅರೇಂಜ್ಮೆಂಟ್ಸ್ ವಗೈರಾ ಸಬ್ ದೇಖ್ನೆ ಕೆ ಬಾದ್ ವಹಾಂ ಸೇ ಆಪ್ ಘರ್ ಚಲೆ ಜಾಯಿಯೆ. ನೀವ್ ಏನಕ್ ಯೋಚನೆ ಮಾಡ್ತಿದ್ದೀರಾ? ನೀವ್ ಮನೆಗ್ ಹೋಗೋದ್ ಏನಾದ್ರೂ ಲೇಟ್ ಆದ್ರೆ ಸರ್ ನಿಮ್ ನಿಮ್ ಮನೆಗೆ ಡ್ರಾಪ್ ಮಾಡ್ತಾರೆ. ಇಟ್ಸ್ ಓಕೆ, ಬನ್ನಿ ಕೂತ್ಕೊಳ್ಳಿ. ಡ್ರೈವರ್ ಅಣ್ಣ, ದೊಡ್ಡ ದನಕ್ಕಳು ಒಂದು ದಿನ ಸ್ಟೇಷನ್ ಮೆಟ್ಲು ಹತ್ತಿದವರಲ್ಲ. ಪೊಲೀಸ್ ಸ್ಟೇಷನ್ ಇರೋದೇನಿಕೆ, ಬಾ ನನ್ ಜೊತೆ. ಈ ಏರಿಯಾಗ ಹೊಸ್ದಾಗ ಬಂದಿರೋ ಸರ್ಕಲ್ ಇನ್ಸ್ಪೆಕ್ಟರ್ ರಮೇಶ್ ನಾಯಕ್. ನಮಸ್ಕಾರ ಸರ್. ಏನೋ ನೋಡ್ತೀಯಾ, ಗುರಾಯಿಸ್ತೀಯಾ ದಾದಾನ ನೀನು? ನಮಸ್ಕಾರ ಸರ್. ಸರ್ ಏನಿಂದು? ನಮ್ಮ ಹಿರಿಯ ಹೆಣ್ಮಕ್ಳು ಎಕ್ಸ್ಪೋರ್ಟ್ ವಾಚ್ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾ ಇದ್ರು, 8 ಗಂಟೆಗೆಲ್ಲ ಮನೆಗೆ ಬಂದ್ಬಿಡ್ತಾ ಇದ್ರು. ಇವತ್ತು ಇಷ್ಟೊತ್ತಾದ್ರೂ ಬಂದಿಲ್ಲ. ಫ್ಯಾಕ್ಟ್ರಿಗೆ ಫೋನ್ ಮಾಡಿ ಕೇಳಿದ್ರೆ ಅವ್ರು ಅವಾಗಲೇ ಹೊರಟೋದ್ರು ಅಂತ ಹೇಳಿದ್ರು. ಅದಕ್ಕೆ ನಿಮ್ಮ ಹತ್ರ ಕಂಪ್ಲೇಂಟ್ ಕೊಡಕ್ಕೆ. ವಯಸ್ಸಿಗೆ ಬಂದಿರ ಹೆಣ್ಮಕ್ಳು, ತಕ್ಷಣ ಆಕ್ಷನ್ ತಗೊಳ್ಳಿ ಸರ್. ಸರಿ, ಒಂದು ಕಂಪ್ಲೇಂಟ್ ಬರ್ಕೊಡು, ಬೆಳಗ್ಗೆ ನೋಡ್ತೀನಿ. ರೇ ರೈಟ್ರೆ ಸರ್, ಇವನ ಹತ್ರ ಒಂದು ಕಂಪ್ಲೇಂಟ್ ಬರ್ಸ್ಕೊಳ್ರಿ. ಸರಿ ಸರ್. ರೇ ಬಂದ್ರೆ ಇಲ್ಲಿ ತಗೊಳ್ಳಿ. ತಗೊಳ್ಳಿ ಸರ್, ಸ್ವಲ್ಪ ಬೇಗ ಆಕ್ಷನ್. ಕಂಪ್ಲೇಂಟ್ ಕೊಟ್ಟಾಯ್ತಲ್ಲ, ಆಕ್ಷನ್ ರಿಯಾಕ್ಷನ್ ನೀನ್ ನನ್ಗೆ ಹೇಳ್ಬೇಡ, ಜಾಗ ಖಾಲಿ ಮಾಡು. ಪ್ರಮಿಳಾ, ನೀವೆಲ್ಲ ಹಾಕಿಲ್ಲಿದ್ರಮ್ಮ? ಇನ್ಸ್ಪೆಕ್ಟರ್ ಸರ್, ಇವ್ರೇನ್ ತಪ್ಪು ಮಾಡಿದ್ರು ಅಂತ ಅವ್ರನ್ನೆಲ್ಲ ಸೆಲ್ಲಲ್ಲಿ ಇಟ್ಟಿದ್ರ? ರೋಡ್ ಅಲ್ಲಿ ನಿಂತ್ಕೊಂಡು ವ್ಯಭಿಚಾರಕ್ಕೆ ಪ್ರಪೋಸ್ ಮಾಡ್ತಿದ್ರು. ಅಯ್ಯೋ ದೇವ್ರೇ, ನಮ್ಗೇನು ಗೊತ್ತಿಲ್ಲ ಅಣ್ಣ, ಇವ್ರು ನಮ್ಮೇಲೆ ಸುಳ್ಳು ಸುಳ್ಳು ಹೇಳ್ತಿದ್ದಾರೆ. ಇಲ್ಲ ಸರ್, ಇವರೆಲ್ಲ ತುಂಬಾ ಒಳ್ಳೆ ಹುಡುಗಿರು ಸರ್, ಅಂತ ಕೆಟ್ಟ ಕೆಲಸ ಮಾಡೋರಲ್ಲ. ದಯವಿಟ್ಟು ಬಿಟ್ಬಿಡಿ ಸರ್. ನೀನ್ ಹೇಳ್ದಾಗ ನಾನ್ ಕೇಳೋಕೆ ನಾನೇ ನಿನ್ ಮನೆ ಕೆಲ್ಸವನ್ನಲ್ಲ, ಪೊಲೀಸ್ ಕಣ. ರೈಟ್ ಹೇಳು. ಇಲ್ಲ ಸರ್, ದಯವಿಟ್ಟು ಅವ್ರನ್ನ ಬಿಟ್ಬಿಡಿ, ಇಲ್ಲಾಂದ್ರೆ ಚೆನ್ನಾಗಿರಲ್ಲ. ಏನ್ ಹೆದರ್ಸ್ತೀಯಾ? ಹೆದರ್ಸ್ತೀಯಾ ಇಷ್ಟಕ್ಕೂ? ನಿನಗೂ ಅವ್ರಿಗೆ ಏನೋ ಸಂಬಂಧ. ನಾನು ಅವ್ರಿಗೆ ಅಣ್ಣ ಸರ್. ಅಣ್ಣನಾ ಅಥವಾ ಮಾಮನ? ದಾದಾಗಿರಿ ಮಾಡ್ತೀಯಾ? ಬಿಡಲ್ಲ ಕಣ. ಏನೋ ಮಾಡ್ತೀಯಾ? ಕಮಿಷನರ್ ಕಂಪ್ಲೇಂಟ್ ಮಾಡ್ತೀನಿ. ಕಮಿಷನರ್ ಕಂಪ್ಲೇಂಟ್ ಮಾಡ್ತೀಯಾ? ಮಾಡೋಗೋ, ಅದ್ ಹೆಂಗ್ ಬಿಡಿಸ್ಕೊಂತೀಯ? ನಾನ್ ನೋಡ್ತೀನಿ, ಮಾಡೋಗೋ. ಏನ್ ಸರ್? ಏನೋ ಹಾಗೆ ನೋಡ್ತೀಯಾ? ಏನ್ ಸರ್ ಹಿಂಗೆಲ್ಲ ಮಾತಾಡ್ತೀಯ? ಸುಮ್ನೆ ಹೋದ್ರೆ ಸರಿ, ಇಲ್ಲಾಂದ್ರೆ ಒದ್ದು ಒಳಗಾಕ್ಬಿಡ್ತೀನಿ. ಸರ್ ನನ್ ಮಾತು ಕೇಳಿ ಸರ್. ನಿನ್ ಮಾತು ನಾನ್ ಕೇಳ. ಯಾರ ಮೇಲೆ ಕೈ ಮಾಡಿದ್ದು ಗೊತ್ತುಂಟ? ನಿಕ್ಕ ತರ್ತಂಡ ಪೀಸ್ ಪೀಸ್. ಸರ್ ಸರ್ ಬೇಡ ಸರ್, ಅವನ ಬಿಟ್ಬಿಡಿ. ಅವನಿಗೆ ನೀವ್ ಯಾರು ಗೊತ್ತಿಲ್ಲ ಸರ್. ಹೌ, ನಾನ್ ಯಾರು ಅಂತ ಗೊತ್ತಿಲ್ಲದಿದ್ದರೆ ಅಡ್ಡಿ ಇಲ್ಲ, ಆದರೆ ನ್ಯಾಯನಾರು ಗೊತ್ತಿರಬೇಕಲ್ಲವಾ? ಸಾರಿ ಸರ್, ತಪ್ಪಾಗಿ ಹೋಯ್ತು. ನಾನು ಅವ್ನಿಗೆ ಹೇಳ್ತೀನಿ, ನೀವು ಅವ್ರನ್ನ ಕರ್ಕೊಂಡೋಗಿ. ಏಯ್, ರಿಲೀಸ್ ಮಾಡೋ ಅವ್ರನ್ನ. Yeah.
ಬುದ್ಧಿ ಇಲ್ವೇನ್ರಿ ನಿಮ್ಗೆ? ತಪ್ಪ ಮಾಡಿದವ್ರನ್ನ ಬಿಟ್ಬಿಟ್ಟು ಆ ಹುಡುಗಿರ್ ತಂದಿಟ್ಟಿದ್ದೀರಲ್ಲ, ಏಂಜಲ್ ಕಾಸ್ಗೋಸ್ಕರ ಡಿಪಾರ್ಟ್ಮೆಂಟ್ ಮರ್ಯಾದೆನೆ ತೆಗಿತೀರಲ್ಲ. ಸಾರಿ ಸರ್. ಆರೋಪಿ ದಯಾನಂದ್ ತನ್ನ ವ್ಯಾಪಾರದ ಅಭಿವೃದ್ಧಿಗಾಗಿ ಮತ್ತು ಸ್ವಾರ್ಥ ಸಾಧನೆಗಾಗಿ ಅನೈತಿಕ ಮಾರ್ಗವನ್ನು ಅನುಸರಿಸಿ ಪ್ರಮೀಳಾ, ಕಾವೇರಿ, ನಂದಿನಿ, ಜಮೀಲಾ ಮತ್ತು ಮಾರ್ಗರೇಟ್ ಎಂಬ ಐವರ ಅಮಾಯಕ ಹೆಣ್ಣುಮಕ್ಕಳ ಮೇಲೆ ವೇಶ್ಯಾವಾಟಿಕೆಯ ಆರೋಪ ಹೊರಿಸಿ ಅವರನ್ನು ಪೊಲೀಸರು ಅಕ್ರಮವಾಗಿ ಬಂಧಿಸುವಂತೆ ಮಾಡಿ ಅದರಿಂದ ಮನನೊಂದ ಯುವತಿಯರು ಆತ್ಮಹತ್ಯೆ ಮಾಡಿಕೊಳ್ಳಲು ಪರೋಕ್ಷವಾಗಿ ಕಾರಣನಾಗಿರುವುದು ಸಾಕ್ಷ್ಯಾಧಾರಗಳಿಂದ ರುಜುವಾತಾಗಿರುವುದರಿಂದ ಐಪಿಸಿ ಸೆಕ್ಷನ್ 304 ಪ್ರಕಾರ ಆರೋಪಿಯನ್ನು ಅಪರಾಧಿ ಎಂದು ತೀರ್ಮಾನಿಸಿ ಘನ ನ್ಯಾಯಾಲಯವು 10 ವರ್ಷಗಳ ಕಠಿಣ ಶಿಕ್ಷೆಯನ್ನು ವಿಧಿಸಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟು ತಲೆತಪ್ಪಿಸಿಕೊಂಡಿರುವ ಆರೋಪಿಗಳಾದ ರತನ್ ಸೇಠ್, ಹರೀಶ್ ಮತ್ತು ಕ್ಯಾಟರಾಮ ಎಂಬ ಆರೋಪಿಗಳನ್ನು ಶೀಘ್ರವಾಗಿ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕೆಂದು ಪೊಲೀಸರಿಗೆ ನ್ಯಾಯಾಲಯವು ಆದೇಶಿಸುತ್ತದೆ. ಏನು ದಯಾನಂದ್ ಕಡೆಯವರಿಗೆ ಖಾಕಿ ಡ್ರೆಸ್ ನವರು, ಕರಿ ಕೋಟ್ ನವರು ಅಂದ್ರೆ ಒಂದ್ ಚೂರು ಭಯ ಇಲ್ಲ, ಅದೇ ರಾಯಣ್ಣ ಕಡೆಯವರು ಅಂದ್ರೆ ಭಯ ಇದೆ. ಯಾವ್ದಕ್ಕೂ ನೀವು ಅವ್ರನ್ನ ನೋಡೋದು ಒಳ್ಳೇದು. ಒಬ್ಬ ರೌಡಿ ಹೆದರ್ಕೊಂಡು ಇನ್ನೊಬ್ಬ ರೌಡಿ ಹತ್ರ ರಕ್ಷಣೆ ಕೇಳುವಂತೀರಾ? ಇಲ್ಲ ಸರ್, ದಯವಿಟ್ಟು ನಮ್ ಮಾತು ಕೇಳಿ. ನಮಗ್ ಮುಂಚೆನೆ ರಾಯಣ್ಣ ಕಡೆಯವ್ರು ಬಂದಿರ್ತಾರೆ. ಅದೆಲ್ಲ ಏನು ಬೇಡಿ, ಇಬ್ರು ಕಾನ್ಸ್ಟೇಬಲ್ ಮನೆ ಹತ್ರ ಡ್ಯೂಟಿಗೆ ಹಾಕಿ. ಆಯ್ತು ಸರ್.
ಸರ್, ಎಕ್ಸ್ಕ್ಯೂಸ್ ಮೈ. ರಘುಣ್ಣನೇ ಹೇಳ್ಬಿಟ್ಟಿದ್ದಾರೆ, ಇನ್ನಿಬ್ಬರು ಬಾಕಿ ಇದ್ದಾರೆ. ಸತ್ಯ ನ್ಯಾಯ ಎರಡು ನೆಮ್ಮದಿ ಆಗಿರ್ಬೇಕು ಅಂತಂದ್ರೆ ಆ ತಂದೆ ಮಗ ಇಬ್ಬರು ಸಾಯ್ಲೇಬೇಕು. ಸಿಬಿ ಆಫೀಸರ್ ಅಮರನಾರಾಯಣ್, ಬಾಂಬೆಯಿಂದ ಬಂದಿದ್ದೇನೆ. ನಮಸ್ಕಾರ. ಹಾ, ಕೂತ್ಕೊಳ್ಳಿ ಸರ್. ಥ್ಯಾಂಕ್ ಯು. ಶಾಸ್ತ್ರಿಗಳೇ, ನಿಮ್ಮ ಕಡೆಯಿಂದನೇ ಇಂದ್ರ ದೇವಸ್ಥಾನದಲ್ಲಿ ಕೆಲಸಕ್ಕೆ ಸೇರಿರೋದು. ಅವನ ಬಗ್ಗೆ ನಿಮಗೆಲ್ಲ ಗೊತ್ತು, ಹೇಳಿ. ಈ ಇನ್ಸ್ಪೆಕ್ಟರ್ ನನ್ನನ್ನು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ವಿಚಾರಿಸಿದಾಗ ಸತ್ಯವಾಗೂ ಹೇಳ್ತಾ ಇದ್ದೀನಿ, ನನಗೇನು ಗೊತ್ತಿರಲಿಲ್ಲ. ಆದರೆ ಈಗ ಎಲ್ಲ ಗೊತ್ತು. Come on, tell me. ಯಾರವನು ಈಗ ಎಲ್ಲಿದ್ದಾನೆ? ಹೇಳೋಲ್ಲ. ಏಯ್, ವಯಸ್ಸಲ್ಲಿ ದೊಡ್ಡವರು ಅಂತ ಮರ್ಯಾದೆ ಕೊಡ್ತಾ ಇದ್ದೀನಿ. ನೋಡಿ, ಕೊಲೆ ಮಾಡೋದು ಎಷ್ಟು ಅಪರಾಧನೋ, ಮುಚ್ಚಿಡೋದು ಅಷ್ಟೇ ಅಪರಾಧ.
ಅವನಿಗಾಗಲೇ ಎರಡು ಕೊಲೆ ಮಾಡಿದಾನೆ, ಇನ್ನು ಎಷ್ಟು ಕೊಲೆ ಮಾಡ್ತಾನೋ ಗೊತ್ತಿಲ್ಲ. ಮಾಡ್ಲಿ, ರೌಡಿಗಳನ್ನ ಕ್ರಿಮಿನಲ್ಸ್ನ ಪೊಲೀಸ್ನವರು ಶೂಟೌಟ್ ಮಾಡಿ ಬಿಸಾಕಿದ್ರೆ ಅವರನ್ನ ಸನ್ಮಾನಿಸ್ತೀರಾ, ಪ್ರಮೋಷನ್ ಕೊಡ್ತೀರಾ? ಅದೇ ಕ್ರಿಮಿನಲ್ಸ್ನ ಒಬ್ಬ ಸಾಮಾನ್ಯ ವ್ಯಕ್ತಿ ಹೊಡೆದು ಬಿಸಾಕಿದ್ರೆ ಅವನನ್ನ ಗಲ್ಲಿಗೇರಿಸೋದಿಕ್ಕೆ ಹಗಲು ರಾತ್ರಿ ಹುಡುಕ್ತೀರ? ಇದು ಯಾವ ನ್ಯಾಯ ಸ್ವಾಮಿ? ಇಲ್ಲಿ ಬಂದಿರೋದು ನಿಮ್ ಹರಕತೆ ಕೇಳಕ್ಕಲ್ಲ. ಅವ್ನ ಎಲ್ಲಿದ್ದಾನೆ ಹೇಳ್ತೀಯ ಇಲ್ವೋ? ಹೇಳೋಲ್ಲ. ನೀನ್ ಹೇಳಿದ್ರು ಹೇಳದೆ ಇದ್ರು ನಾನು ಅವನ್ ಹಿಡಿದೇ ಬಿಡೋಲ್ಲ. ಜೀವಂತವಾಗಾದ್ರು ಸರಿ, ಎನ್ಕೌಂಟರ್ ಮಾಡಿ ಆದ್ರೂ ಸರಿ. ಆಫೀಸರ್ ಸರ್, ಲೆಟ್ಸ್ ಗೋ. ಇಂದ್ರನ ಅರೆಸ್ಟ್ ಮಾಡಕ್ಕೆ ಪೊಲೀಸ್ನವರು ಹುಡ್ಕೊಂಡು ಬಂದಿದ್ರು. ಅವ್ರಿಗೀಗ ಈ ವಿಷಯನೆಲ್ಲ ತಿಳಿಸ್ಬೇಕು. ಈಗ ಅವ್ರು ಎಲ್ಲಿದ್ದಾರೋ ಏನು ಯಾರಿಗೆ ಗೊತ್ತು? ಹಲೋ, ನಾನು ಜಾನಕಿ. ಏನ್ ವಿಷಯ? ನಿಮ್ಮನ್ನ ಹುಡ್ಕೊಂಡು ಪೊಲೀಸ್ನವರು ನಮ್ಮ ಮನೆವರೆಗೂ ಬಂದಿದ್ರು. ಅದಕ್ಕೇನೀಗ? ಏನಿಲ್ಲ, ಅಪ್ಪನ್ ತುಂಬಾ ವಿಚಾರಣೆ ಮಾಡಿದ್ರು, ಆದ್ರೆ ಅಪ್ಪ ಏನೂ ಹೇಳಲಿಲ್ಲ. ಅದಕ್ಕವರು ನಿಮ್ಮನ್ನ ಹಿಡ್ದೇ ಹಿಡಿತೀನಿ ಅಂತ ಹೇಳಿ ಹೋದ್ರು. ಅವರು ಅಮರ್ ನಾರಾಯಣ್, CBCID, ಮುಂಬೈ. ನೀನೇನ್ ಎದುರ್ಕೋಬೇಡ, ಅದ್ ಸುಲಭವಾಗಿ ಅವ್ರನ್ನ ಹಿಡಿಯಕ್ಕಾಗಲ್ಲ. ನೀವು ಸಿಗ್ಲಿಲ್ಲ ಅಂದ್ರೆ ನಿಮ್ಮನ್ನ ಎನ್ಕೌಂಟರ್ ಮಾಡ್ಬಿಡ್ತೀನಿ ಅಂದ್ರು. ನನ್ಗೇನು ಆಗಲ್ಲ. ನೀನ್ ಯಾಕೆ ಹೆದರ್ತಾ ಇದೀಯ? ನನಗೆ ಭಯ ಆಗ್ತಾ ಇದೆ. ನಿಮ್ಗೇನು ಆಗ್ಬಾರ್ದು, ನೀವು ನನಗ್ ಬೇಕು. ಎಷ್ಟು ದಿನ ಆದ್ರೂ ಸರಿ, ನಾನ್ ನಿಮಗೋಸ್ಕರ ಕಾಯ್ತೀನಿ ಇಂದ್ರ. ಐ ಲವ್ ಯು. ಹಲೋ, ಇಂದ್ರ ಇದ್ದಾರಾ? ನೀವ್ಯಾರು ಸರ್? ನನ್ನ ಫ್ರೆಂಡ್ ಚಕ್ರಧರ್ ಅಂತ, ಸ್ವಲ್ಪ ಅರ್ಜೆಂಟ್ ಆಗಿ ಮಾತಾಡಬೇಕಾಗಿತ್ತು ಸರ್. ಅವ್ರು ಇಲ್ವಲ್ಲ, ಸ್ವರ್ಗದಲ್ಲಿದ್ದಾರೆ. ಸರ್ ತಮಾಷೆ ಮಾಡ್ಬೇಡಿ ಸರ್, ದಯವಿಟ್ಟು ಫೋನ್ ಕೊಡಿ ಸರ್. ನೀವು ಲ್ಯಾಂಡ್ಲೈನ್ ಇಂದ ಮಾತಾಡ್ತಿದ್ರೋ ಮೊಬೈಲ್ ಇಂದ ಮಾತಾಡ್ತಿದ್ರು? ಲ್ಯಾಂಡ್ಲೈನ್ ಇಂದ ಮಾತಾಡ್ತಿದ್ದೀನಿ ಸರ್. ಅದೇ ಲ್ಯಾಂಡ್ಲೈನ್ ಹೋಗಿ ನಾ ನಿಮ್ ಕತ್ತಿಗೆ ಬಿಕ್ಕೊಳ್ಳಿ, ಡೈರೆಕ್ಟ್ ಆಗಿ ಸ್ವರ್ಗಕ್ಕೆ ಹೋಗ್ತೀರಾ? ಇಡೇ ಫೋನ್ ಅದೇ ತಿಂತಾನಲ್ಲ. ಚಾಣೆ ಏನ್ ಬೇಕು?
ಮದರಂಗಿ ನೀನು ಗುಂ 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 ಹೇ ಮದರಂಗಿ ನಾನು ಗುಂ 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 ಸಿಗದಿದ್ರೆ ಬಿಡ್ತೀನ ಬಿಡು ನಿನ್ನ ಬಿಗುಮಾನ ಸಿಕ್ಕಿದ್ರೆ ನಿನ್ನಂತೂ ಧಾರವಾಡ ಸೀಮೆಯ ಸಕ್ಕತ್ತು ಖರ ಕಣೇ ಗುಂ 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 ತಾಳೆ ಗುಂ 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 ತಾಳೆ ಗುಂ 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 ತಾಳೆ ಗುಂ 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 ತಾಳೆ ಗುಂ ಗುಂ ಹಲೋ ಸರ್, ಮೋಸ್ಟ್ ವೆಲ್ಕಮ್ ಸರ್. One minute. I'm Amar Nair from CBI. This is Vasudev. Hello, sir. Sir, you have to be very careful. Nim jeeva kapaya ide. Gottu. Gottida bandidene. Anyway, we'll take care of you. Hmm? How do you take care of me, gentlemen? Avunu. Avu nan kondu mel bandu dead body sutta chalk piece al gere eldu photo tegidu postmortem kalustira. Police avar capacity nanu gotilva. Sir, don't underestimate us. ನಿಮ್ಮ ಒಳ್ಳೆದಕ್ಕೆ ಹೇಳ್ತಾ ಇದ್ದೀವಿ, ದಯವಿಟ್ಟು ಕೋಆಪರೇಟ್ ಮಾಡಿ. ಲೋಕ್ ಜೆಂಟಲ್ಮನ್, ನನ್ನ ಪ್ರಾಣ ಕಾಪಾಡ್ಕೊಳ್ಳೋಕೆ ನನಗೆ ಗೊತ್ತು, ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಪ್ರಾಣ ಎಲ್ಲೂ ಹೋಗಲ್ಲ. ನೀವಿನ್ ಹೋಗ್ಬೋದು, ಬಾಯ್. ನಿಮಗೆ ತಾಕತ್ ಇದ್ರೆ ಮೊದಲು ಅವನ್ ಹಿಡೀರಿ. ದಾರಿಲಿ ಫೋರ್ಸ್ ಮಾಡಿ ಕಾರ್ ಬದಲಾಯಿಸ್ತಾ ಇದ್ರೆ ಟೀಸ್ ಪೀಸ್ ಆಗ್ಬಿಡ್ತಾ ಇದ್ರಿ.
ಈಗಲಾದ್ರೂ ನನ್ನ ಮಾತು ಕೇಳಿ ಪ್ಲೀಸ್. ಸರ್ ಎಸ್ಕೇಪ್ ಆಗ್ಬಿಟ್ಟ ಸರ್. ಶಿಟ್. ಪಿಕ್ನಿಕ್ ಹೋಗೋ ತರ ಊರೂರಿಗೆ ಹೋಗಿ ಒಬ್ಬೊಬ್ಬರನ್ನು ಕೊಚ್ಚಾಕ್ ಬರ್ತಾ ಇದ್ದಾನೆ ಅವನು. ಈಗ ನಮ್ಮನ್ನೇ. ಏಯ್ ನಾಯಿಗಳ, ಏನ್ರ ಕಿತ್ತಾಕ್ತಿದ್ದೀರಾ? ಹೋಗಿ ಎಲ್ಲರೂ ದನ ಕಾಯ್ರಿ. ಅವನ್ ಎಲ್ಲಿದ್ದಾನೆ, ಹೇಗಿದ್ದಾನೆ, ಯಾವಾಗ ಬರ್ತಾನೆ ಅಂತ ಒಂದು ಗೊತ್ತಾಗಲ್ಲ ಸರ್. ಅವನ್ ಎಲ್ಲಿದ್ದಾನೆ ಹೇಗಿದ್ದಾನೆ ಅಂತ ನಾವು ತಿಳ್ಕೊಳ್ಳೇಬೇಕು ಸರ್. ನಾವ್ ಯೋಚನೆ ಮಾಡ್ದಂಗೆಲ್ಲ ಅವ್ನ್ ಸುರಾಮಿ ಅಂತಾರ, ಅವ್ನ್ ಹಿಡಿಯಕ್ಕಾಗಲ್ಲ. ಹಿಡಿಯಕ್ಕಾಗಲ್ವಾ? ಬಿಟ್ಬಿಡ ಕೇಳಿ ಸರ್, ಬಿಟ್ಬಿಡ ಕೇಳಿ ಸರ್. ಇನ್ 24 ಗಂಟೆ ಇಂದ್ರ ನನಗೆ ಜೀವಂತವಾಗ್ಬೇಕು, ಇಲ್ಲ ಅಂದ್ರೆ
ಉಪ್ಪು ನೀರು ಕುಡಿದು ಬೆಳೆದ ಜೀವ ಇದು. ನಿನ್ನ ಬೆದರಿಕೆಗೆ ಹೆದರುವವನಲ್ಲ, ಧನಿಕರ ಉಪ್ಪು ತಿಂದಿದ್ದೇನೆ, ಅವರಿಗೆ ದ್ರೋಹ ಬಗೆಯುವುದಾ? ನೀನು ಕೊಂದರೂ ಸಹ ಚಿಂತೆ ಇಲ್ಲ. ಯಾನು ಪನ್ಪನ ಹೆಜ್ಜಿ, ಧನಿಕರ ಉಪ್ಪು ತಿಂದ ಮಗ ಯಾನ. ಎಲ್ರೂ ಮಣ್ಣಿನ ಮಗ ಮಣ್ಣಿನ ಮಗ ಅಂತಾರೆ, ಇವನು ಉಪ್ಪಿನ ಮಗ ಉಪ್ಪಿನ ಮಗ ಅಂತಿದ್ದಾನೆ. ಒಂದ್ ಕೆಲಸ ಮಾಡೋಣ, ಇವನಿಗೆ ಉಪ್ಪಿನ ಋಣ ತೀರಿಸ್ಬಿಡೋಣ. ತಂದ್ರು ಅದನ್ನೇ ತಂದ್ರು. ಅಣ್ಣ ಬಚ್ಚಿ, ಏನ್ ಮಾಡ್ತಿದ್ದೀರಾ? ಒಬ್ಬ ವ್ಯಕ್ತಿನ ಹಿಡಿಯೋದಕ್ಕೆ 106 ಜನ ಪೊಲೀಸ್ನವರು, ಇನ್ಸ್ಪೆಕ್ಟರ್, ಬಾಂಬೆಯಿಂದ ಸಿಬಿಐ ಆಫೀಸರ್ ಬೇರೆ. ಆಫ್ಟರ್ ಆಲ್ ಒಬ್ಬ ವ್ಯಕ್ತಿ ಸ್ಟೇಟ್ಗೂ ಸೆಂಟ್ರಲ್ಗೂ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದಾನೆ ಅಂದ್ರೆ ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ. ಸಾರಿ ಸರ್, ಇನ್ಮೇಲೆ ಅಂತ ತಪ್ಪಾಗದಿರೋ ತರ ನೋಡ್ಕೋತೀನಿ ಸರ್. ಸರ್, ಆದರೂ ಸ್ವಲ್ಪ ದಿವಸ ಫಾರ್ ಸೇಫ್ಟಿ ರೀಸನ್ಸ್ ದಯಾನಂದ್ ಇಲ್ಲಿರೋದು ಬೇಡ, ನಮ್ ಪ್ರೊಟೆಕ್ಷನ್ ಅಲ್ಲೇ ಇರಲಿ. Thank you.
ಸರ್ ಅವನು ನನ್ನ ಗನ್ ಪಾಯಿಂಟಲ್ಲಿದ್ದಾನೆ, ಅವನ್ನ ಎನ್ಕೌಂಟರ್ ಮಾಡಿ ಮುಗಿಸ್ಬಿಡ್ಲಾ ಸರ್? ಬೇಡ ಬೇಡ, ಹಂಗೇನು ಮಾಡಬೇಡಿ, ಅನ್ಕಸಿಡಲೇ ಇರಲಿ. ಹಲೋ ಹಲೋ, thank you.
ಒಬ್ಬ ನ್ಯಾಯಾಧೀಶನಾಗಿ ಇವತ್ತು ನನ್ನಿಂದ ನ್ಯಾಯನ ಕಾಪಾಡೋಕಾಯ್ತೆ ಹೊರತು ನಿಮ್ಮನ್ನು ಕಾಪಾಡೋಕೆ ನನ್ನಿಂದ ಆಗಲಿಲ್ಲ. ಕಾನೂನಿನ ದೃಷ್ಟಿಯಲ್ಲಿ ನೀವು ಮಾಡಿದ್ದು ಅಪರಾಧನೇ ಆಗಿದ್ರೂ ಸಾಮಾನ್ಯ ಮನುಷ್ಯನ ದೃಷ್ಟಿಯಲ್ಲಿ ಯೋಚನೆ ಮಾಡಿದರೆ ಇವತ್ತು ನೀವು ಮಾಡಿದ್ದೇ ಸರಿ. ಅವತ್ತು ನ್ಯಾಯನ ಕಾಪಾಡೋ ಒಬ್ಬ ನ್ಯಾಯಾಧೀಶನ ಇಡೀ ಸಂಸಾರನ ಇದೇ ಕೈಗಳಿಂದ ಕಾಪಾಡಿದ್ರಿ. ಇವತ್ತು ಅನಿವಾರ್ಯವಾಗಿ ಇದೇ ಕೈಗಳಿಗೆ ಬೇಡಿ ತೋರಿಸೋ ಹೊತ್ತು ಬಂತು. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಇಲ್ಲ ಸರ್, ಒಬ್ಬ ನ್ಯಾಯಾಧೀಶನಾಗಿ ನೀವು ಸರಿಯಾದ ತೀರ್ಪನ್ನೇ ಕೊಟ್ಟಿದ್ದೀರಾ. ನನ್ನ ದೃಷ್ಟಿಯಲ್ಲಿ ನಾನು ಮಾಡಿದ್ದೆ ಸರಿ ಇರ್ಬೋದು, ಆದರೆ ಕಾನೂನು ದೃಷ್ಟಿಯಲ್ಲಿ ನಾನು ಮಾಡಿದ್ದು ತಪ್ಪಲ್ವಾ ಸರ್? ತಪ್ಪಿಗೆ ಶಿಕ್ಷೆ ಕೊಡೋದು ನಿಮ್ಮ ಕರ್ತವ್ಯ. ಈ ಸಮಾಜದಲ್ಲಿ ಯಾರೇ ತಮ್ಮ ಕರ್ತವ್ಯ ಮರೆತರು ನೀವು ಮಾತ್ರ ಮರಿಬಾರ್ದು ಸರ್. ಯಾಕೆ ಅಂದರೆ ಇವತ್ತು 100 ಕೋಟಿ ಜನಸಂಖ್ಯೆಯಲ್ಲಿ ನ್ಯಾಯಕ್ಕೆ ಉಳಿದಿರೋ ಒಂದೇ ಒಂದು ಭರವಸೆ ಅಂದರೆ ಅದು ನೀವುಗಳೇ ಸರ್.